Hello, welcome to LMS. We are so excited to work on an amazing program which is under LMS. Myself Priyana, lecturer in Civil Department, Sahyadri Polytechnic, Teerthahalli, have lined up a course content on safe bearing capacity improvement methods and safe bearing capacity values for different types of soil in Unit 1 Soil and its properties, which is coming under Construction Technology. So dear students, in the past two sessions, we had discussed about the concept of safe bearing capacity, ultimate bearing capacity, factors which are influencing the bearing capacity of soil, improvement methods of bearing capacity of soil, which we had discussed in the first session, correct? In the second session, we had discussed the improving methods of bearing capacity of the soil. So before starting into the third session, let's recall the first two sessions so that you will have a idea about what are the improvement methods of bearing capacity of the soil. So that will help you to continue the current session. Alright. So what is that improving methods? First one was the compaction. Correct. So by compacting the soil, we can increase the bearing capacity of the soil. So that is one method generally now adopt madvantaha, one easiest method of improving bearing capacity of the soil. So yell use martivi, that is the depending upon the suitable site condition basis mele now decide martivi whether we have to go for compaction method or any other type of improving method anantu. So ಇರು ಎಕ್ಸಿಸ್ಟಿಂಗ್ ಸಾಯ್ಲ್ನ ಇನ್ನೂ ಜಾಸ್ತಿ ರಿಜಿಡ್ ಮಾಡೋದಕ್ಕೆ ಪಾಸಿಬಿಲಿಟಿ ಆಗುತ್ತೆ ಅಂದರೆ ನಾವು ಕಾಂಪ್ಯಾಕ್ಷನ್ ಮೆಥಡನ್ನು ಅಡಾಪ್ಟ್ ಮಾಡಬಹುದು ಅಲ್ವಾ. ಸೊ ಸೆಕೆಂಡ್ ಒನ್ ಇಸ್ ದ ಇನ್ಕ್ರೀಸಿಂಗ್ ದ ಡೆಪ್ತ್ ಆಫ್ ದ ಫೌಂಡೇಶನ್. ಸೊ ಫೌಂಡೇಶನ್ ಡೆಪ್ತನ್ನು ಇನ್ಕ್ರೀಸ್ ಮಾಡೋದ್ರಿಂದ ನಮಗೆ ಏನಾಗುತ್ತೆ ಅಂತಂದರೆ ಸಾಯಿಲ್ ಬೇರಿಂಗ್ ಕೆಪಾಸಿಟಿನ ನಾವು ಇಂಪ್ರೂವ್ ಮಾಡಬಹುದು. ಓಕೆನಾ. ಸೊ ಬಿಕಾಸ್ ಟಿಲ್ ಹಾರ್ಡ್ ಸ್ಟೇಟ ಅವೈಲೇಬಲ್ ಇರೋ ತನಕ ನಾವು ಎಕ್ಸ್ಕವೇಟ್ ಮಾಡಿ ಫೌಂಡೇಶನ್ ಮಾಡೋದ್ರಿಂದ ಸೊ ಡ್ಯೂರಬಿಲಿಟಿ ಆಫ್ ದ ಬಿಲ್ಡಿಂಗ್ ಕ್ಯಾನ್ ಬಿ ಇನ್ಕ್ರೀಸ್ಡ್ ದೇರ್ ಬೈ ಇನ್ಕ್ರೀಸಿಂಗ್ ದ ಬೇರಿಂಗ್ ಕೆಪಾಸಿಟಿ ಆಫ್ ದ ಸಾಯಿಲ್. ಓಕೆನಾ. ಅಂದರೆ ಲೂಸ್ ಸಾಯಿಲಲ್ಲಿ ಲೋಡ್ ಟ್ರಾನ್ಸ್ಮಿಷನ್ ಆಗೋದನ್ನು ನಾವು ಅವಾಯ್ಡ್ ಮಾಡಬಹುದು. ಓಕೆನಾ. ನೆಕ್ಸ್ಟ್ ಇಸ್ ದ ವೈಡನಿಂಗ್ ದ ಫೂಟಿಂಗ್. ಸೊ ಫೂಟಿಂಗ್ ವೈಡನ್ ಮಾಡೋದ್ರಿಂದ ಓವರ್ ಬರ್ಡನ್ ಆಗೋದನ್ನು ನಾವು ಅವಾಯ್ಡ್ ಮಾಡಬಹುದು. ಸೊ ದಟ್ ಈಸ್ ಅನದರ್ ಮೆಥಡ್ ಆಫ್ ಅಡಾಪ್ಟಿಂಗ್ ಇಂಪ್ರೂವಿಂಗ್ ಮೆಥಡ್ ಆಫ್ ಸೇಫ್ ಬೇರಿಂಗ್ ಕೆಪಾಸಿಟಿ. ನಾನಲ್ಲಿ ಸಿಂಪಲಾಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಬಿಕಾಸ್ ವಿ ಹ್ಯಾಡ್ ಆಲ್ರೆಡಿ ಡಿಸ್ಕಸ್ಡ್ ಅಬೌಟ್ ದ ಕಂಟೆಂಟ್ ಇನ್ ದ ಪ್ರೀವಿಯಸ್ ಸೆಷನ್. ಆಲ್ ರೈಟ್. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಟೈಪ್ ಯಾವುದು, ಡ್ರೈನಿಂಗ್ ಆಫ್ ದ ಸಾಯಿಲ್. ಸೊ ಡ್ರೈನಿಂಗ್ ಆಫ್ ದ ಸಾಯಿಲ್ ಮೆಥಡನ್ನು ನಾವು ಎಲ್ಲಿ ಅಡಾಪ್ಟ್ ಮಾಡ್ತೀವಿ, ವಾಟರ್ ಲಾಕ್ಡ್ ಏರಿಯಾಸಲ್ಲಿ ನಾವು ಡ್ರೈನಿಂಗ್ ಆಫ್ ದ ಸಾಯಿಲ್ ಮೆಥಡನ್ನು ಅಡಾಪ್ಟ್ ಮಾಡ್ತೀವಿ. ಆಲ್ ರೈಟ್. ಸೊ ಅದರಲ್ಲಿ ನಾವು ಎರಡು ಮೆಥಡನ್ನು ಡಿಸ್ಕಸ್ ಮಾಡಿದ್ವಿ. ಏನು, ಫೌಂಡೇಶನ್ ಹತ್ರ ನಾವು ಎಫೆಕ್ಟಿವ್ ಡ್ರೈನೇಜ್ ಸಿಸ್ಟಮನ್ನು ಪ್ರೊವೈಡ್ ಮಾಡೋದ್ರಿಂದ ನಮಗೆ ಏನಾಗುತ್ತೆ ಅಂತಂದರೆ ಡೈರೆಕ್ಟ್ ಪೆನೆಟ್ರೇಷನ್ ಆಫ್ ಸಾಯಿಲ್ ಮಾಯಿಶ್ಚರು ಫೌಂಡೇಶನ್ಗೆ ರೀಚ್ ಆಗೋದನ್ನು ನಾವು ಅವಾಯ್ಡ್ ಮಾಡಬಹುದು. ಓಕೆನಾ. ಇನ್ನೊಂದೇನು, ವೆಲ್ ಡ್ರೈನ್ಡ್ ಸಾಯಿಲನ್ನು ನಾವು ಎಕ್ಸಿಸ್ಟಿಂಗ್ ಸಾಯಿಲ್ ಜೊತೆ ಮಿಕ್ಸ್ ಮಾಡೋದ್ರಿಂದ ನಾವು ಪೂಲಿಂಗ್ ಆಗೋದನ್ನು ಅವಾಯ್ಡ್ ಮಾಡಬಹುದು. ಓಕೆನಾ. ಸೊ ಎಲ್ಲಿ ವಾಟರ್ ಲಾಕ್ಡ್ ಏರಿಯಾಸ್ ಇರುತ್ತೋ ಅಲ್ಲಿ ವಾಟರ್ ಪೆನೆಟ್ರೇಷನ್ ಲೆವೆಲ್ ಜಾಸ್ತಿ ಇದ್ದವಾಗ ಸೊ ಫೌಂಡೇಶನ್ನಲ್ಲಿ ನಮಗೆ ಬೇರಿಂಗ್ ಕೆಪಾಸಿಟಿನ ರಿಡಕ್ಷನ್ ಆಗೋದನ್ನು ನೋಡ್ಬೋದು. ಸೊ ಇದನ್ನು ಅವಾಯ್ಡ್ ಮಾಡಲಿಕ್ಕೆ ನಾವು ಎನಿ ಟೂ ಆಫ್ ದ ಮೆಥಡ್ಸ್ನ ನಾವು ಅಡಾಪ್ಟ್ ಮಾಡ್ಕೋಬೋದು ಡಿಪೆಂಡಿಂಗ್ ಅಪಾನ್ ದ ಸೈಟ್ ಕಂಡೀಷನ್ಸು, ಯಾವ ಮೆಥಡನ್ನು ಅಡಾಪ್ಟ್ ಮಾಡ್ಕೊಳ್ಬೋದು ಅನ್ನೋದನ್ನು ಇನ್ ಲೇಟರ್ ಸ್ಟೇಜಸ್ಸಲ್ಲಿ ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಓಕೆನಾ. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್, ಗ್ರೌಟಿಂಗ್ ಬಗ್ಗೆ ನಾನು ಆಲ್ರೆಡಿ ನಿಮಗೆ ಡಿಸ್ಕಸ್ ಮಾಡಿದ್ದೆ. ಹೌದಾ. ಏನು ಗ್ರೌಟಿಂಗ್ ಅಂತಂದ್ರೇನು? ಸೊ ಸರ್ಟೇನ್ ಇಂಟರ್ವಲಲ್ಲಿ ಸರ್ಟೇನ್ ಪ್ರೆಷರಲ್ಲಿ ಸಿಮೆಂಟ್ ಆ್ಯಂಡ್ ಸ್ಯಾಂಡ್ ಮಿಕ್ಸ್ಚರನ್ನು ನಾವು ಇಂಜೆಕ್ಟ್ ಮಾಡೋದು ಸಾಯಿಲ್ ಮಾಸಿಗೆ. ಸೊ ದಟ್ ರಿಜಿಡಿಟಿ ಹಾಗೆಯೇ ಶಿಯರ್ ಸ್ಟ್ರೆಂತ್ ಆಫ್ ದ ಸಾಯಿಲನ್ನು ನಾವು ಇನ್ಕ್ರೀಸ್ ಮಾಡೋದಕ್ಕೆ ಗ್ರೌಟಿಂಗ್ ಅಂತ ಹೇಳ್ತೀವಿ. ಓಕೆನಾ. ಸೊ ಎಲ್ಲಿ ವಾಯ್ಡ್ಸು, ಫಿಷರ್ಸ್ಗಳು ಅಥವಾ ಕ್ರ್ಯಾಕ್ಸ್ಗಳು ಜಾಸ್ತಿ ಇರುತ್ತೋ ಅಲ್ಲಿ ನಾವು ಈ ಮೆಥಡನ್ನು ಅಡಾಪ್ಟ್ ಮಾಡ್ತೀವಿ. ಓಕೆನಾ. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್, ಯಾವುದು, ಸಾಯಿಲ್ ಸ್ಟೆಬಿಲೈಸೇಷನ್.
ಸಾಯ್ಲ್ ಸ್ಟೆಬಿಲೈಸ್ ಮಾಡೋದು ಹೇಗೆ? ಸೊ ಇನ್ ಅಡಿಷನ್ ಟು ದ ಎಕ್ಸಿಸ್ಟಿಂಗ್ ಸಾಯ್ಲು ಅಡಿಷ್ನಲ್ ಮೆಟೀರಿಯಲ್ಸ್ಗಳನ್ನು ಆ್ಯಡಪ್ ಮಾಡಿಬಿಟ್ಟು ನಾವು ಸಾಯ್ಲನ್ನು ಸ್ಟೆಬಿಲೈಸ್ ಮಾಡೋದು. ಅಡಿಷ್ನಲ್ ಮೆಟೀರಿಯಲ್ಸ್ ಕ್ಯಾನ್ ಬಿ ಬಿಟಮಿನ್ ಆಗಿರ್ಬೋದು, ಸಿಮೆಂಟ್ ಆಗಿರಬಹುದು, ಕೆಮಿಕಲ್ ಸ್ಟೆಬಿಲೈಸೇಷನ್ ಆಗಿರಬಹುದು, ಲೈಮ್ ಆಗಿರ್ಬೋದು, ಎನಿಥಿಂಗ್, ಎನಿ ಮೆಟೀರಿಯಲ್ ಯು ಕ್ಯಾನ್ ಯೂಸ್. ಓಕೆನಾ? ಸೊ ಇಲ್ಲಿ ರೋಡ್ ಕನ್ಸ್ಟ್ರಕ್ಷನಲ್ಲಿ, ಏರ್ಪೋರ್ಟ್ ಪ್ರಾಜೆಕ್ಟ್ಗಳಲ್ಲಿ, ಅಥವಾ ಸಬ್ಸಾಯ್ಲ್ ವಾಟರ್ ಟೇಬಲ್ ಲೆವೆಲ್ಲು ಇಲ್ಲಿ ಕಡಿಮೆ ಇದೆ ಅಂತಿದೆಯೋ, ನಮಗೆ ಅಡಾಪ್ಟ್ ಬೇರೆ ಯಾವುದು ಮೆಥಡ್ಗಳನ್ನು ಅಡಾಪ್ಟ್ ಮಾಡ್ಕೊಳ್ಳದೇ ಇರುವಾಗ ನಾವು ಸಾಯಿಲ್ ಸ್ಟೆಬಿಲೈಸೇಷನ್ ಮೆಥಡಿಗೆ ಪ್ರಿಫರ್ ಮಾಡಬಹುದು. ಓಕೆನಾ? ನೆಕ್ಸ್ಟ್ ಇಸ್ ದ ರೀಪ್ಲೇಸಿಂಗ್ ದ ಪೂವರ್ ಸಾಯಿಲ್. ಪೂವರ್ ಸಾಯ್ಲನ್ನು ರೀಪ್ಲೇಸ್ ಮಾಡುವಂಥದ್ದು ಒಂದು ಗ್ರಾವೆಲ್ಸ್ ಅಥವಾ ಸ್ಯಾಂಡ್ಸ್, ಅದನ್ನು ನಾವು ಪೂವರ್ ಮಾಡಿಬಿಟ್ಟು ಕಾಂಪ್ಯಾಕ್ಟ್ ಮಾಡುವಂಥದ್ದಾಗಿರ್ಬೋದು. ಇಲ್ಲಾಂದರೆ ಒಂದು ಎಕ್ಸ್ಕವೇಷನ್ 1.5 meter ಡೆಪ್ತಿಗೆ ಎಕ್ಸ್ಕವೇಟ್ ಮಾಡಿಬಿಟ್ಟು 30 centimeter ಸ್ಟೇಜಸ್ಸಲ್ಲಿ ಲೇಯರ್ ಬೈ ಲೇಯರ್ ಹಾಕ್ಬಿಟ್ಟು ಪೂವರ್ ಸಾಯಿಲ್ಗಳನ್ನು ರೀಪ್ಲೇಸ್ ಮಾಡಿಬಿಟ್ಟು ಒಳ್ಳೆ ಕ್ವಾಲಿಟಿ ಆಫ್ ಸಾಯಿಲ್ಗಳನ್ನು ಹಾಕಿ ಕಾಂಪ್ಯಾಕ್ಟ್ ಮಾಡಿ ಸೆಟ್ ಆಗೋಕ್ಕೆ ಬಿಟ್ಬಿಟ್ಟು ನಾವು ಸ್ಟೆಬಿಲೈಸ್ ಮಾಡೋದಂಥದ್ದು. ಓಕೆನಾ? ಸೊ ದಟ್ ಈಸ್ ಅನದರ್ ಮೆಥಡ್. ಹಾಗೆಯೇ ಶೀಟ್ ಪೈಲಿಂಗ್ ಕೂಡ ನಾನು ಹೇಳಿದ್ದೆ. ಶ್ಯಾಲೋ ಟೈಪ್ ಆಫ್ ಫೌಂಡೇಶನ್ಸ್ಗಳಲ್ಲಿ ನಾವೇನು ಮಾಡ್ಬೋದು, ಶೀಟ್ ಪೈಲಿಂಗ್ ಮೆಥಡ್ ಆಫ್ ಇಂಪ್ರೂವಿಂಗ್ ಬೇರಿಂಗ್ ಕೆಪಾಸಿಟಿನ ನಾವು ಅಡಾಪ್ಟ್ ಮಾಡ್ಕೊಳ್ಬಹುದು ಅಂತ ನಾನು ಹೇಳಿದೆ. ಏನಂದರೆ, ಸೊ ಟ್ರೆಂಚಸ್ಗಳಲ್ಲಿ ನಾವು ಅಪ್ ಟು ಸರ್ಟೆನ್ ಡೆಪ್ತಿಗೆ ನಾವು ಶೀಟ್ ಪೈಲ್ಸ್ನ ಡ್ರಿವನ್ ಮಾಡಿಬಿಟ್ಟು ಇನ್ ದೆನ್ ವಿಲ್ ಬಿ ಕಾಂಪ್ಯಾಕ್ಟ್ ಇನ್ ದ ಸಾಯ್ಲ್ ಆ್ಯಂಡ್ ಸೆಟ್ ಆಗೋಕ್ಕೆ ಕೂಡ ಸ್ವಲ್ಪ ಟೈಮ್ ಬಿಡಬೇಕಾಗತ್ತೆ. ಸೊ ಏನಾಗುತ್ತೆ ಅಂದರೆ ಸಾಯ್ಲಿನ ರಿಜಿಡಿಟಿನ ನಾವು ಇನ್ಕ್ರೀಸ್ ಮಾಡಿದ ಹಾಗೆ ಆಗುತ್ತೆ. ಓಕೆನಾ? ಆ್ಯಂಡ್ ನೆಕ್ಸ್ಟ್ ಇಸ್ ದ ಏನು ಕೆಮಿಕಲ್ ಟ್ರೀಟ್ಮೆಂಟ್. ಸೊ ಕೆಮಿಕಲ್ ಟ್ರೀಟ್ಮೆಂಟ್ ನಾನು ಆಲ್ರೆಡಿ ನನಗೆ ಹೇಳಿದ್ದೆ. ಸೊ ನಾವು ಫ್ಯೂ ಕೆಮಿಕಲ್ಸ್ಗಳನ್ನು ನಾವು ಸಾಯಿಲ್ ಮಾಸಿಗೆ ಇಂಜೆಕ್ಟ್ ಮಾಡೋದ್ರಿಂದ ಸಾಯಿಲ್ ಪಾರ್ಟಿಕಲ್ಸ್ಗಳ ಜೊತೆಗೆ ಅದು ಬೈಂಡ್ ಆಗಿಬಿಟ್ಟು ಜೆಲ್ ಲೈಕ್ ಸ್ಟ್ರಕ್ಚರು ಫಾರ್ಮ್ ಆಗುತ್ತೆ. ಸೊ ಜೆಲ್ ಲೈಕ್ ಸ್ಟ್ರಕ್ಚರ್ ಫಾರ್ಮ್ ಆಗೋದ್ರಿಂದ ಅಲ್ಲಿ ನಿಮಗೆ ಸಾಫ್ಟ್ ಸಾಯಿಲಲ್ಲಿ ನಮಗೆ ಬೇರಿಂಗ್ ಕೆಪಾಸಿಟಿ ಕಡಿಮೆ ಇರೋದ್ರಿಂದ ಸಾಫ್ಟ್ ಸಾಯಿಲಲ್ಲಿ ನಾವು ಈ ರಿಜಿಡಿಟಿನ, ಅಂದರೆ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಸಾಯಿಲನ್ನು ನಾವು ಚೇಂಜ್ ಮಾಡೋದ್ರಿಂದ ಸೊ ಅಲ್ಲಿ ನಿಮಗೆ ಡೈರೆಕ್ಟ್ಲಿ ಇಟ್ ವಿಲ್ ಮೇಕ್ ಯು ಟು ಇಂಪ್ರೂವ್ ದ ಬೇರಿಂಗ್ ಕೆಪಾಸಿಟಿ ಆಫ್ ದ ಸಾಯಿಲ್. ಸೊ ಇವೆಲ್ಲ ಕಂಟೆಂಟ್ಗಳ ಬಗ್ಗೆ ನಾವು, ಇಂಪ್ರೂವ್ಮೆಂಟ್ ಮೆಥಡ್ಸ್ಗಳ ಬಗ್ಗೆ ನಾವು ಕಲ್ತಿದ್ವಿ. ಸೊ ಅದನ್ನು ನಾವು ಹೇಗೆ ಟೆಸ್ಟ್ ಮಾಡ್ತೀವಿ ಅಥವಾ ಯಾವ್ಯಾವ ಟೈಪ್ಸ್ ಆಫ್ ಸಾಯಿಲ್ಸು ನಾವು ಅಡಾಪ್ಟ್, ಯಾವ್ಯಾವ ಟೈಪ್ಸ್ ಆಫ್ ಸಾಯಿಲ್ಸಿಗೆ ನಾವು ಯಾವ ಮೆಥಡನ್ನು ಅಡಾಪ್ಟ್ ಮಾಡ್ತೀವಿ ಅದನ್ನೆಲ್ಲ ನೀವು ಪ್ರೀವಿಯಸ್ ಸೆಷನ್ಸ್ಗಳಲ್ಲಿ ಕಲ್ತಿದ್ದೀರಾ. ಸೊ ಕಂಟಿನ್ಯೂಡ್ ಪಾರ್ಟ್ ಆಫ್ ದಿಸ್ ಸೆಷನ್ನು ಏನನ್ನೆಲ್ಲ ಇನ್ಕ್ಲೂಡ್ ಆಗಿದೆ ಮತ್ತು ಇದರಿಂದ ನೀವೇನು ಕಲಿತೀರಾ ಅನ್ನೋದ್ರ ಬಗ್ಗೆ ನಾನು ಈ ಸೆಷನಲ್ಲಿ ಡಿಸ್ಕಸನ್ನು ಮಾಡ್ತೀನಿ. ಓಕೆನಾ? ಸೊ ಏನು ಲರ್ನಿಂಗ್ ಔಟ್ಕಮ್ ಇದರಲ್ಲಿ ಅಂತಂದರೆ, ಕಂಟೆಂಟ್ ವಿಚ್ ವಿ ಹ್ಯಾವ್ ಇನ್ಕ್ಲೂಡೆಡ್ ಇನ್ ದಿಸ್ ಸೆಷನ್ ಈಸ್ ಹೌ ಟು ಟೆಸ್ಟ್ ದ ಸೇಫ್ ಬೇರಿಂಗ್ ಕೆಪಾಸಿಟಿ ಆಫ್ ದ ಸಾಯಿಲ್. ಸೊ ಆಫ್ಟರ್ ಲಿಸನಿಂಗ್ ಟು ದಿಸ್ ಸೆಷನ್ ಯು ವಿಲ್ ಬಿ ಏಬಲ್ ಟು ನೋ ಹೌ ಟು ಕ್ಯಾಲ್ಕುಲೇಟ್ ದ ಸೇಫ್ ಬೇರಿಂಗ್ ಕೆಪಾಸಿಟಿ ಆಫ್ ದ ಸಾಯಿಲ್. ಓಕೆನಾ? ಹಾಗೆಯೇ ಕೆಲವೊಂದು ರೆಕಮೆಂಡೆಡ್ ಟೈಪ್ ಆಫ್ ಫೂಟಿಂಗ್ ಫಾರ್ ವೇರಿಯಸ್ ಟೈಪ್ಸ್ ಆಫ್ ಸಾಯಿಲ್ಸ್ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿನ ನಾನು ಈ ಸೆಷನಲ್ಲಿ ಕೊಡ್ತೀನಿ. ಸೊ ಏನು ಕಂಟೆಂಟ್ಸ್ ಇದೆ ಅಂತ ನೀವು ನೋಡೋದಾದರೆ, ಸೊ ಕ್ಯಾಲ್ಕುಲೇಷನ್ ಆಫ್ ಸೇಫ್ ಬೇರಿಂಗ್ ಕೆಪಾಸಿಟಿ ಆಫ್ ಸಾಯಿಲ್ ಇನ್ ದ ಫಸ್ಟ್ ಪಾರ್ಟ್. ಇನ್ ದ ಸೆಕೆಂಡ್ ಪಾರ್ಟ್ ವಿ ಹ್ಯಾವ್ ಸೇಫ್ ಬೇರಿಂಗ್ ಕೆಪಾಸಿಟಿ ವ್ಯಾಲ್ಯೂಸ್ ಫಾರ್ ವೇರಿಯಸ್ ಟೈಪ್ಸ್ ಆಫ್ ಸಾಯಿಲ್. ಆ್ಯಂಡ್ ಇನ್ ದ ಥರ್ಡ್ ಪಾರ್ಟ್ ಫ್ಯೂ ರೆಕಮೆಂಡೆಡ್ ಫೌಂಡೇಶನ್ಸ್ ಆ್ಯಸ್ ಪರ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಫಾರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಯಿಲ್ಸ್, ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಸನ್ನು ಮಾಡ್ತೀವಿ. ಸೊ ಮೂವಿಂಗ್ ಆನ್ ಟು ದ ಫಸ್ಟ್, ದಟ್ ಈಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಯಿಲ್. ಸೊ ಡಿಪೆಂಡಿಂಗ್ ಅಪಾನ್ ದ ಟೆಕ್ಸ್ಚರು, ಪಾರ್ಟಿಕಲ್ ಸೈಜ್, ಕೆಮಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಸಾಯಿಲ್ಸ್ ಆರ್ ಮೇನ್ಲಿ ಕ್ಲಾಸಿಫೈಡ್ ಇನ್ ಟು ಕ್ಲೇ, ಲೋಮ್, ಸ್ಯಾಂಡ್ ಆ್ಯಂಡ್ ಸಿಲ್ಟ್. ಓಕೆನಾ? ಸೊ ಫಸ್ಟ್ ಸ್ಯಾಂಡಿ ಸಾಯಿಲ್ ಅಂತಂದ್ರೇನು, ಅದು ಹೇಗಿರುತ್ತೆ ಅಂತ ನೋಡಿದ್ರೆ, ಸ್ಯಾಂಡಿ ಸಾಯಿಲ್ ಜನರಲ್ ಆಗಿ ಲೈಟಾಗಿ, ವಾರ್ಮ್ ಆಗಿ, ಡ್ರೈ ಕೈಂಡ್ ಆಗಿರುತ್ತೆ. ಆಲ್ರೈಟ್? ಲೈಟಾಗಿ, ವಾರ್ಮ್ ಆಗಿ, ಡ್ರೈ ಕೈಂಡಲ್ಲಿ ಇರುವಂಥದ್ದಕ್ಕೆ ನಾವು ಸ್ಯಾಂಡಿ ಸಾಯಿಲ್ಸ್ ಅಂತ ಹೇಳ್ತೀವಿ. ಓಕೆ? ಸೊ ಕಮಿಂಗ್ ಆನ್ ಟು ದ ಕ್ಲೇ ಸಾಯಿಲ್. ಸೊ ಕ್ಲೇ ಸಾಯಿಲ್ ಹೇಗಿರುತ್ತೆ ಅನ್ನೋದಾದರೆ, ಹೆವಿ ಸಾಯಿಲ್ ಟೈಪ್. ಕ್ಲೇ ಅನ್ನೋದಂತೇನು, ಹೆವಿ ಸಾಯಿಲ್ ಟೈಪ್ ಅಂದರೆ ಸ್ವಲ್ಪ ಮಾಯಿಶ್ಚರೈಸಿಂಗ್ ಕಂಟೆಂಟು ಸ್ವಲ್ಪ ಕೈಂಡ್ ಆಫ್ ಜಾಸ್ತಿ ಇರುತ್ತೆ ಕಂಪ್ಯಾರಿಟಿವ್ಲಿ ನಿಮಗೆ ಡೆನ್ಸ್ ಸಾಯಿಲ್ಗೆ ಕಂಪೇರ್ ಮಾಡೋದಾದರೆ. ಓಕೆನಾ? ಸೊ ನೆಕ್ಸ್ಟ್ ಇಸ್ ದ ಸಿಲ್ಟ್. ಸೊ ಸಿಲ್ಟ್ ಏನಂದರೆ ಸ್ವಲ್ಪ ಲೈಟ್ ಮಾಯಿಶ್ಚರ್ ಆಗಿರುವಂಥದ್ದು,
ಅಂದರೆ ಲೈಟ್ ಮಾಯಿಶ್ಚರ್ ವಿತ್ ರಿಟೆಂಟಿವ್ ಸಾಯ್ಲ್ ಟೈಪ್ ವಿತ್ ಹೈ ಫರ್ಟಿಲಿಟಿ ಇರೋದಕ್ಕೆ ನಾವು ಸಿಲ್ಟ್ ಸಾಯ್ಲ್ ಅಂತ ಹೇಳ್ತೀವಿ. ನೀವು ಈಗ ಕೆರೆ ಸೈಡಲ್ಲೆಲ್ಲ ನೋಡಿದ್ರೆ ನೀರು ಬತ್ ಹೋದ ಮೇಲೆ ಏನು ಉಳ್ಕೊಂಡಿರುತ್ತೆ ನೋಡಿ, ಅದಕ್ಕೆ ನಾವೇನು ಹೇಳ್ತೀವಿ ಸಿಲ್ಟ್ ಅಂತ ಹೇಳ್ತೀವಿ. ಓಕೆನಾ? ಸಿಲ್ಟ್ ಸಾಯ್ಲು ಲೈಟಾಗಿ ಸ್ವಲ್ಪ ಮಾಯಿಶ್ಚರ್ ಇರುತ್ತೆ, ಹಾಗೆಯೇ ಹೈ ಫರ್ಟಿಲಿಟಿ ಇರುವಂತಹ ಸಾಯ್ಲ್ ಇತ್ತು. ಓಕೆನಾ? ಸೊ ದ ಲಾಸ್ಟ್ ಒನ್ ಇಸ್ ದ ಲೋಮ್. ಸೊ ಲೋಮ್ ಇಟ್ಸ್ ಎ ರಿಚ್ ಫಿಯಬಲ್ ಸಾಯ್ಲ್ containing a relatively equal mixture of sand, silt and clay in smaller proportion. Okay, silt and clay untala smaller proportions irutte, but it's a mixture of both the content, sand, silt, clay, muru iruvantaha content ge naavu loam type of soil anta helthu. It's a best soil type for, you know, construction ge. Okay na, en antandre it combines the best of all their qualities into the ಐಡಿಯಲ್ ಬ್ಯಾಲೆನ್ಸ್ ಫಾರ್ ಸಪೋರ್ಟಿಂಗ್ ದ ಫೌಂಡೇಶನ್. ಸೊ ಜನರಲಿ ಇದು ಏನಂತಂದರೆ ಶಿಫ್ಟ್ ಆಗಲ್ಲ, ಎಕ್ಸ್ಪ್ಯಾಂಡ್ ಆಗಲ್ಲ, ಶ್ರಿಂಕ್ಸ್ ಡ್ರಾಸ್ಟಿಕಲಿ ಆ್ಯಂಡ್ ಹ್ಯಾಂಡಲ್ಸ್ ದ ಪ್ರೆಸೆನ್ಸ್ ಆಫ್ ವಾಟರ್ ಇನ್ ದ ಫೌಂಡೇಶನ್. ಓಕೆನಾ? ಸೊ ಅದು ಬ್ಯಾಲೆನ್ಸ್ ಮಾಡೋದ್ರಿಂದ ಲೋಮ್ ಇಸ್ ದ ಬೆಸ್ಟ್ ಟೈಪ್ ಆಫ್ ದ ಸಾಯ್ಲ್ ಫಾರ್ ದ ಕನ್ಸ್ಟ್ರಕ್ಷನ್ ಪರ್ಪಸ್. ಓಕೆನಾ? ವೆರಿ ವೆಲ್ಲಾಗಿ ಇದೇನು ಮಾಡುತ್ತೆ ಅಂದರೆ ವಾಟರ್ ಪ್ರೆಸೆನ್ಸನ್ನು ಇದು ಬ್ಯಾಲೆನ್ಸ್ ಮಾಡುತ್ತೆ. ಪುನಃ ನಾನು ರಿಪೀಟ್ ಮಾಡ್ತೀನಿ, ಡಿಪೆಂಡಿಂಗ್ ಅಪಾನ್ ದ ಟೈಪ್ ಆಫ್ ದ ಟೆಕ್ಸ್ಚರ್, ಪಾರ್ಟಿಕಲ್ ಸೈಜ್, ಕೆಮಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಸಾಯಿಲ್ಸ್ ಆರ್ ಮೇನ್ಲಿ ಕ್ಲಾಸಿಫೈಡ್ ಇನ್ ಟು ಕ್ಲೇ, ಲೋಮ್, ಸ್ಯಾಂಡ್ ಆ್ಯಂಡ್ ಸಿಲ್ಟ್. ಕಮಿಂಗ್ ಇನ್ ಟು ದ ಸ್ಯಾಂಡ್ ಅಂದರೆ ಲೈಟ್ ಆಗಿರುತ್ತೆ, ವಾರ್ಮ್ ಆಗಿರುತ್ತೆ, ಡ್ರೈ ಕೈಂಡ್ ಆಗಿರುತ್ತೆ. ಓಕೆನಾ? ಕ್ಲೇ ಬಂದುಬಿಟ್ಟು ಹೆವಿ ಸಾಯಿಲ್ ಟೈಪು, ಸ್ವಲ್ಪ ಮಾಯಿಶ್ಚರ್ ಕಂಟೆಂಟು ಕಂಪ್ಯಾರಿಟಿವ್ಲಿ ಜಾಸ್ತಿ ಇರುತ್ತೆ ಎನಿ ಅದರ್ ಟೈಪ್ ಆಫ್ ದ ಸಾಯ್ಲ್. ಸೊ ಸಿಲ್ಟ್ ಬಂದುಬಿಟ್ಟು ಲೈಟ್ ಆ್ಯಂಡ್ ಮಾಯಿಶ್ಚರ್ ರಿಟೆಂಟಿವ್ ಸಾಯ್ಲ್ ವಿತ್ ಹೈ ಫರ್ಟಿಲಿಟಿ. ಓಕೆನಾ? ಹಾಗೆಯೇ ಲೋಮ್ ಬಂದುಬಿಟ್ಟು ರಿಚ್ ಫಿಯಬಲ್ ಸಾಯ್ಲ್ ಕಂಟೈನಿಂಗ್ ರಿಲೇಟಿವ್ಲಿ ಈಕ್ವಲ್ ಮಿಕ್ಸ್ಚರ್ ಆಫ್ ಸ್ಯಾಂಡ್, ಸಿಲ್ಟ್ ಆ್ಯಂಡ್ ಕ್ಲೇ ಇನ್ ಅ ಸ್ಮಾಲರ್ ಪ್ರಪೋರ್ಷನ್. ಸೊ ಬೆಸ್ಟ್ ಟೈಪ್ ಆಫ್ ಯುನೋ ಕನ್ಸ್ಟ್ರಕ್ಷನಿಗೆ ಲೋಮ್ ಟೈಪ್ ಆಫ್ ಸಾಯ್ಲ್ ವಿಲ್ ಬಿ ದ ಬೆಸ್ಟ್ ಆಪ್ಷನ್. ಓಕೆನಾ? ಹಾಗೇ ಏನು ಮಾಡುತ್ತೆ ಅಂದರೆ ವಾಟರ್ ಪ್ರೆಸೆನ್ಸನ್ನ ಇದು ವೆರಿ ವೆಲ್ಲಾಗಿ ಬ್ಯಾಲೆನ್ಸ್ ಮಾಡುತ್ತೆ. ಓಕೆನಾ? ಯಾಕೆ ಅಂದರೆ ಇದು ಶಿಫ್ಟ್ ಆಗಲ್ಲ, ಎಕ್ಸ್ಪ್ಯಾಂಡ್ ಆಗಲ್ಲ, ಹಾಗೆ ಶ್ರಿಂಕ್ ಆಗುತ್ತೆ ಡ್ರಾಸ್ಟಿಕಲ್ಲಿ. ಓಕೆನಾ? ಮತ್ತು ಮೋರ್ ಇನ್ ಟು ದ್ಯಾಟ್ ಇಟ್ ಕಂಬೈನ್ಸ್ ದ ಬೆಸ್ಟ್ ಆಫ್ ಆಲ್ ದಿರ್ ಕ್ವಾಲಿಟೀಸ್ ಇನ್ ಟು ದ ಐಡಿಯಲ್ ಬ್ಯಾಲೆನ್ಸ್ ಫಾರ್ ಸಪೋರ್ಟಿಂಗ್ ದ ಫೌಂಡೇಶನ್. ಓಕೆನಾ? ಸೊ ದಿಸ್ ಇಸ್ ದ These are the different types of the soil. So prior to getting in the actual content, first namge yav yav types, generally now four types agi divide maadkondideve. So as you can see in the picture, so yav yav types irutte adralli kuda matte puna adu divide agutte, medium, dense, hard anta puna divide agutte. So general agi now four types agi now soil na divide maadkondideve. Okay na? So moving on to the next. So ಏನಂತಂದರೆ ಡಿಟರ್ಮಿನೇಷನ್ ಆಫ್ ಸೇಫ್ ಬೇರಿಂಗ್ ಕೆಪಾಸಿಟಿ ಆಫ್ ದ ಸಾಯ್ಲ್ ಬೇರೆ ಬೇರೆ ಮೆಥಡ್ಸನ್ನ ನೀವು ಇನ್ ದ ಫಸ್ಟ್ ಸೆಷನ್ ನೀವು ನೋಡಿದ್ದೀರಾ, ಹೌದಾ? ಬೇರೆ ಬೇರೆ ಮೆಥಡ್ಸ್ಗಳಿದೆ ಬೇರಿಂಗ್ ಕೆಪಾಸಿಟಿನ ಟೆಸ್ಟ್ ಮಾಡುವಂಥದ್ದು. ಸೊ ಅದರಲ್ಲಿ ಮೊದಲನೇದು ಪ್ಲೇಟ್ ಲೋಡ್ ಟೆಸ್ಟ್, ಅದು ನಿಮಗೆ ಇನ್ ದ ಬಿಗಿನಿಂಗ್ ಆಫ್ ದ ಚಾಪ್ಟರು ಯು ಮೆಟ್ ಹವ್ ಲರ್ನ್ಡ್ ಅಬೌಟ್ ಇಟ್, ಪ್ಲೇಟ್ ಲೋಡ್ ಟೆಸ್ಟು. ಹಾಗೆಯೇ ಅನದರ್ ಮೆಥಡ್ ಇಸ್ ದ ಡ್ರಾಪಿಂಗ್ ಬೇಟ್ ಅಥವಾ ಪೆನೆಟ್ರೇಷನ್ ಟೆಸ್ಟ್ ಮೆಥಡ್ ಅಂತ ಹೇಳ್ತೀವಿ. ಅನದರ್ ಒನ್ ಇಸ್ ದ ಮೆಥಡ್ ಆಫ್ ಲೋಡಿಂಗು. ಹಾಗೆಯೇ ಇನ್ನೊಂದೇನಂದರೆ ಪ್ರೆಸೆಂಟಿವ್ ವ್ಯಾಲ್ಯೂಸ್ ಫಾರ್ ಬೇರಿಂಗ್ ಕೆಪಾಸಿಟಿ ಆಫ್ ದ ಸೋಲ್, ಅಂದರೆ ಪ್ರೆಡಿಕ್ಟ್ ಮಾಡಿರುವಂತಹ ವ್ಯಾಲ್ಯೂಸು ನೀವು ಇದರಲ್ಲಿ ನೋಡಬಹುದು. ಓಕೆನಾ? ಸೊ ಬೇರೆ ಬೇರೆ ಮೆಥಡ್ಸ್ಗಳಿದೆ. ಸೊ ಅಗೇನ್ ಇಫ್ ಯು ರಿಪೀಟ್, ಏನಂದರೆ ಪ್ಲೇಟ್ ಲೋಡ್ ಟೆಸ್ಟು, ಡ್ರಾಪಿಂಗ್ ವೇಟ್ ಮೆಥಡು ಅಥವಾ ಪೆನೆಟ್ರೇಷನ್ ಟೆಸ್ಟ್ ಮೆಥಡ್ ಅಂತ ಹೇಳ್ತೀವಿ, ಮೆಥಡ್ ಆಫ್ ಲೋಡಿಂಗ್ ಅಂತ ಹೇಳ್ತೀವಿ, ಮತ್ತು ಪ್ರೆಸೆಂಟಿವ್ ವ್ಯಾಲ್ಯೂಸ್ ಫಾರ್ ಫೈಂಡಿಂಗ್ ದ ಎಸ್ ಬಿ ಸಿ ಆಫ್ ದ ಸಾಯ್ಲ್. ಸೊ ಯಾವ್ಯಾವ ಫೋರ್ ಮೆಥಡ್ಸ್ ಇದೆ, ಯಾವುದಿದೆ ಡಿಟರ್ಮಿನೇಷನ್ ಆಫ್ ಎಸ್ ಬಿ ಸಿ ಆಫ್ ಕ್ಯಾಲ್ಕುಲೇಷನಿಗೆ, ಪ್ಲೇಟ್ ಲೋಡ್ ಟೆಸ್ಟ್, ಡ್ರಾಪಿಂಗ್ ವೇಟ್ ಮೆಥಡ್ ಅಥವಾ ಪೆನೆಟ್ರೇಷನ್ ಟೆಸ್ಟ್ ಮೆಥಡ್ ಅಂತ ಹೇಳ್ತೀವಿ, ಮೆಥಡ್ ಆಫ್ ಲೋಡಿಂಗ್ ಆ್ಯಂಡ್ ಪ್ರೆಸೆಂಟಿವ್ ವ್ಯಾಲ್ಯೂಸ್ ಫಾರ್ ಬೇರಿಂಗ್ ಕೆಪಾಸಿಟೀಸ್ ಆಫ್ ದ ಸಾಯ್ಲ್. ಸೊ ಈ ಸೆಷನಲ್ಲಿ ನಾನು ಮೇಯ್ನಾಗಿ ಡ್ರಾಪಿಂಗ್ ವೇಟ್ ಮೆಥಡ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ದೀನಿ. ಇದರಲ್ಲಿ ನಮಗೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ ದ ಸಾಯಿಲ್ ಬೇರಿಂಗ್ ಕೆಪಾಸಿಟಿ ಸಿಗುತ್ತೆ. ಬಿಕಾಸ್ ಇನ್ ದ ಫಸ್ಟ್ ಪಾರ್ಟ್ ನೀವು ಪ್ಲೇಟ್ ಲೋಡ್ ಟೆಸ್ಟ್ ಬಗ್ಗೆ ನೀವು ಕಲ್ತಿದ್ರಿ, ಹೌದಾ? ಇನ್ ದ ಸೆಕೆಂಡ್ ಪಾರ್ಟು ಫೀಲ್ಡಲ್ಲಿ ನಾವು ಎಷ್ಟು ಈಸಿಯಾಗಿ ಸೇಫ್ ಬೇರಿಂಗ್ ಕೆಪಾಸಿಟಿನ ಕ್ಯಾಲ್ಕುಲೇಷನ್ ಮಾಡಬಹುದು ಅನ್ನೋದನ್ನು ನಾನು ಈ ಸೆಷನಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆನಾ?
ಸೊ ಏನಂತಂದರೆ ನೀವಿಲ್ಲಿ ಡ್ರಾಯಿಂಗನ್ನು ನೋಡಬಹುದು. ಸೊ ಇಫ್ ಯು ಲುಕ್ ಆನ್ ದ ಫಸ್ಟ್ ಟೈಮು ಏನು ನಿಮಗೆ ಇದರಲ್ಲಿ ಡ್ರಾಯಿಂಗಲ್ಲಿ ಅರ್ಥ ಆಗ್ತಾ ಇದೆ? ಸೊ ಇಲ್ಲೊಂದೇನೋ ಕ್ಯೂಬ್ ಇದೆ, ಆ ಕ್ಯೂಬನ್ನು ಸಮ್ ಸರ್ಟೇನ್ ಹೈಟ್ ಆಫ್ ದ ಹೈಟ್ ಡಿಸ್ಟೆನ್ಸಲ್ಲಿ ಅದನ್ನು ಡ್ರಾಪ್ ಮಾಡಿದ್ದಾರೆ ಅನ್ನೋ ಒಂದು ಬೇಸಿಕ್ ಥಿಂಗನ್ನು ನೀವು ಈ ಪಿಕ್ಚರಲ್ಲಿ ಅಬ್ಸರ್ವ್ ಮಾಡ್ಬೋದು ಅಥವಾ ಅದನ್ನು ನಿಮಗೆ ಅರ್ಥ ಆಗ್ಬೋದು ಒಂದು ಫಸ್ಟ್ ಸೈಟಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ. ಸೊ ಐ ಡ್ ಎಕ್ಸ್ಪ್ಲೇನ್ ಹೌ ದ ಪ್ರೊಸೀಜರ್ happens when it comes to the field test for the calculation of SPC of the soil. So first enantandre naavu excavate maadkobeku illi neevu test maartiro alli certain depth ge naavu first excavation anna naavu maadkolbekagutte. ಓಕೆನ? ಸೊ ಎಕ್ಸ್ಕವೇಟ್ ಎಪಿಟ್ ಟು ಎ ರಿಕ್ವೈರ್ಡ್ ಡೆಪ್ತಿಗೆ ನಾವು ಎಕ್ಸ್ಕವೇಟ್ ಮಾಡ್ಕೋಣ. ಓಕೆನ? ನೆಕ್ಸ್ಟು ಎ ನೋನ್ ವಾಲ್ಯೂಮ್ ಅಥವಾ ಸಾರಿ ಎ ನೋನ್ ಡೈಮೆನ್ಷನ್ಸ್ ಇರುವಂಥದ್ದು, ಅದರದ್ದು ಎಂಟೈರ್ ಡೈಮೆನ್ಷನ್ಸ್ ಇರುವಂತಹ ಕ್ಯೂಬು ಅಥವಾ ಅಂದರೆ ಐರನ್ ಕ್ಯೂಬ್ ಏನಾದರೂ ನೀವು ಯೂಸ್ ಮಾಡಬಹುದು, ಅದನ್ನು ನೀವು ನೋನ್ ಹೈಟಿಂದ, ಓಕೆನ, ನೋನ್ ಹೈಟಿಂದ ನೀವು ಎಲ್ಲಿ ಸಾಯಿಲ್ ಟೆಸ್ಟು ಮಾಡಬೇಕು ಅಂತ ಇರ್ತೀರೋ ಅಲ್ಲಿಗೆ ನೀವು ಡ್ರಾಪ್ ಮಾಡಬೇಕು. ಓಕೆನಾ? ಅಲ್ಲಿಗೆ ನೀವು ಡ್ರಾಪ್ ಮಾಡಬೇಕು. ಸೊ ನೀವು ಮೇಲಿಂದ ನೀವು ಡ್ರಾಪ್ ಮಾಡಿದವಾಗ ಎಲ್ಲಿ ನೀವು ಎಸ್ ಪಿ ಸಿ ವ್ಯಾಲ್ಯೂನ ಟೆಸ್ಟ್ ಮಾಡಬೇಕಂತ ಇರ್ತೀರೋ ಅಲ್ಲಿ ಏನಾಗುತ್ತೆ ಅಂತಂದರೆ ಇಂಪ್ರೆಷನ್ನು ಕ್ರಿಯೇಟ್ ಆಗುತ್ತೆ. ಅಂದರೆ ಒಂದು ಸರ್ಟೇನ್ ಡೆಪ್ತಿಗೆ ಅದು ಡಿಪ್ರೆಸ್ ಆಗುತ್ತೆ. ಯಾವುದೋ ನೀವು ಐರನ್ ಕ್ಯೂಬನ್ನು ಡ್ರಾಪ್ ಮಾಡಿದ್ರೆ ಎಲ್ಲಿ ಜಾಗದಲ್ಲಿ ಅದು ಬೀಳುತ್ತೋ ಅಲ್ಲಿ ಡಿಪ್ರೆಸ್ ಆಗುತ್ತೆ. ಆಲ್ ರೈಟ್? ಸೊ ನೋಟ್ ಡೌನ್ ದ ಡಿಪ್ರೆಷನ್ ಹೈಟ್. ಆಲ್ ರೈಟ್? ನೀವಿಲ್ಲಿ ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಬರ್ತಿದ್ದಾರೆ ಇಂಪ್ರೆಷನ್ ಆಫ್ ದ ಸ್ಟೋನ್ ಅಂತ ಬರ್ತಿದ್ದಾರೆ. ಹೌದಾ? ಸೊ ಒಂದ್ಸಲ ನೀವು ಡ್ರಾಪ್ ಡೌನ್ ಮಾಡಿದವಾಗ ಸರ್ಟೇನ್ ಡೆಪ್ತಿಗೆ ಅದು ಇಂಪ್ರೆಸ್ ಆಗಿದೆ. ಓಕೆನಾ? ಸೊ ಏನು ಇಂಪ್ರೆಷನ್ ಆಗಿದೆ ಆ ಹೈಟನ್ನು ನೀವು ನೋಟ್ ಡೌನ್ ಮಾಡಬೇಕಾಗುತ್ತೆ. ಅದು ಒನ್ ಟ್ರಯಲ್. ಓಕೆನಾ? ಸೊ ಅದೇನಾಗುತ್ತೆ, ಒನ್ ಟ್ರಯಲ್. ಸೊ ಸೆಕೆಂಡ್ ಟ್ರಯಲಿಗೆ ನಿಮಗೇನಾಗುತ್ತೆ ಅಂತಂದರೆ ಪುನಃ ಆಫ್ ನೋನ್ ಹೈಟಿಂದ ಅಗೇನ್ ನೀವೇನು ಮಾಡಿ ಅಂತಂದರೆ ಅದನ್ನು ಡ್ರಾಪ್ ಮಾಡಿ. ಓಕೆನಾ? ಸೊ ನೀವು ಡ್ರಾಪ್ ಮಾಡಿದವಾಗ ಅಪ್ ಟು ಸರ್ಟೇನ್ ಡೆಪ್ತಿಗೆ ಅಗೇನ್ ಇಂಪ್ರೆಷನ್ನು ಆಗುತ್ತೆ. ಓಕೆನಾ? ಸಾಯಿಲ್ ಮಾಸಲ್ಲಿ ಅಗೇನ್ ಇಂಪ್ರೆಷನ್ ಆಗುತ್ತೆ. ಸೊ ನೋಟ್ ಡೌನ್ ದ ಡೆಪ್ತ್ ಆಫ್ ಇಂಪ್ರೆಷನ್ ಎಷ್ಟಿದೆ ಅಂತ ಹೇಳಿಕೊಂಡು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇಫ್ ಯು ಸಿ ಇದಿಲ್ಲಿ ಬ್ಲ್ಯಾಕ್ ಕಲರ್ದು ಏನಿದೆ, ಈ ಹೈಟಿಂದ ಏನು ಮಾಡಿದ್ದಾರೆ, ಇಲ್ಲಿ ಹೆಚ್ ಇಂಡಿಕೇಟ್ ಮಾಡಿದೀವಲ್ಲ, ಈ ಹೈಟಿಂದ ಅದನ್ನು ಡ್ರಾಪ್ ಮಾಡಿದವಾಗ ಇದು ಫಸ್ಟ್ ಇಂಪ್ರೆಷನ್ನು, ಇದು ಸೆಕೆಂಡ್ ಇಂಪ್ರೆಷನ್ನು, ಇದು ಥರ್ಡ್ ಇಂಪ್ರೆಷನ್ನು, ಹಾಗೆಯೇ ಇದು ಫೋರ್ತ್ ಇಂಪ್ರೆಷನ್. ಸೊ ಡೆಪ್ತ್ ಆಫ್ ಇಂಪ್ರೆಷನ್ ಎಷ್ಟಿದೆ ಅನ್ನೋದನ್ನು, ಅಂದರೆ ಎಷ್ಟು ನಂಬರ್ ಆಫ್ ಟ್ರಯಲ್ಸ್ ಮಾಡ್ತೀರೋ ಅಷ್ಟು ಆ್ಯಾವ್ರೇಜ್ ವರ್ಡನ್ನು ನೀವು ತೊಗೊಳಕ್ಕಾಗತ್ತೆ. ಸೊ ಹಾಗಾಗಿ ಟೇಕ್ ಸಮ್ 4 to 5 ಯುನೋ ಟ್ರಯಲ್ಸ್ ಸೊ ದಟ್ ಆ್ಯಾವ್ರೇಜ್ ವ್ಯಾಲ್ಯೂ ಆಫ್ ಡೆಪ್ತ್ ಆಫ್ ಇಂಪ್ರೆಷನ್ ಎಷ್ಟಿದೆ ಅಂತ ಹೇಳಿ ನೀವು ಚೆಕ್ ಮಾಡ್ಕೊಳ್ಬೋದು. ಸೊ ಹಿಯರ್ ವಿ ಹ್ಯಾವ್ ಸ್ಪೆಸಿಫೈಡ್ ವಾಟ್ ಈಸ್ ಹೆಚ್. ಹೆಚ್ ಇಸ್ ದ ಹೈಟ್ ಆಫ್ ಫಾಲ್, ಡಿ ಇಸ್ ದ ಡೆಪ್ತ್ ಆಫ್ ಇಂಪ್ರೆಷನ್. ಓಕೆನಾ? ಸೊ ಒನ್ಸ್ ಇಫ್ ಯು ಗೆಟ್ ಟು ನೋ ದ ಡೆಪ್ತ್ ಆಫ್ ಇಂಪ್ರೆಷನ್ ಆ್ಯಾವ್ರೇಜ್ ವ್ಯಾಲ್ಯೂ, ಹಾಗೆ ಹೈಟ್ ಎಷ್ಟು, ಹಾಗೇನೆ ಕ್ಯೂಬಿನ ಡೈಮೆನ್ಷನ್ಸ್ ಎಷ್ಟು ಅಂತ ನೀವು ನೋಡಿದ್ರ ಮೇಲೆ, ಸೊ ನೋಟ್ ಡೌನ್ ಆಲ್ ದ ಡೇಟಾಸ್ ಇನ್ ಯುವರ್ ಫೀಲ್ಡ್ ಟೆಸ್ಟ್, ಫೀಲ್ಡ್ ಟೆಸ್ಟ್ ಬುಕ್ಕಲ್ಲಿ ನೀವು ಬರ್ಕೊಳ್ಳಿ. ನಂತರ ನೀವು ಕ್ಯಾಲ್ಕುಲೇಟ್ ಮಾಡಿ. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಸೊ ವಿ ನೋ ಆರ್ ಇಸ್ ಈಕ್ವಲ್ ಟು, ದಟ್ ಈಸ್ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು ಡಬ್ಲ್ಯೂ ಇಂಟು ಹೆಚ್ ಡಿವೈಡೆಡ್ ಬೈ ಡಿ. ಸೊ ಏನು ಡಬ್ಲ್ಯೂ ಅಂತಂದರೆ ಏನಿಲ್ಲಿ, ವೇಯ್ಟ್ ಆಫ್ ದ ಕ್ಯೂಬಿಗೆ ನಾವು ಡಬ್ಲ್ಯೂ ಅಂತ ಹೇಳ್ತೀವಿ. ಓಕೆನಾ? ಹೆಚ್ ಅಂದರೆ ಏನು, ಹೆಚ್ ಅಂದರೆ ಹೈಟ್ ಆಫ್ ಫಾಲ್. ಯಾವ ಹೈಟಿಂದ ನೀವು ಡ್ರಾಪ್ ಮಾಡಿರ್ತೀರೋ ಆ ಹೈಟ್ ಕನ್ಸಿಡರ್ ಮಾಡಬೇಕಾಗತ್ತೆ. ಹಾಗೆಯೇ ಡಿ ಅಂದರೆ ಆ್ಯಾವ್ರೇಜ್ ಡೆಪ್ತ್ ಆಫ್ ಇಂಪ್ರೆಷನ್. ಓಕೆನಾ? ಡಿ ಅಂದರೆ ಏನು, ಆ್ಯಾವ್ರೇಜ್ ಡೆಪ್ತ್ ಆಫ್ ಇಂಪ್ರೆಷನ್. ಸೊ ಸಬ್ಸ್ಟಿಟ್ಯೂಟ್ ಆಲ್ ದ ವ್ಯಾಲ್ಯೂಸ್ ಟು ದ ಅಬೌವ್ ಈಕ್ವೇಷನ್, ದಟ್ ಈಸ್ ಡಬ್ಲ್ಯೂ ಅಂದರೆ, ಸೊ ಸಪೋಸ್ ಆ ಕ್ಯೂಬಿನ ಡೈಮೆನ್ಷನ್ನು 0.15 × 0.15 × 0.15. ಓಕೆನಾ? ಇನ್ ಟರ್ಮ್ಸ್ ಆಫ್ ಮೀಟರಲ್ಲಿದ್ದರೆ ಸೊ 0.15 × 0.15 × 0.15. ಓಕೆನಾ? ಸೊ ಅದರದ್ದು ಡೈಮೆನ್ಷನ್ ಇಫ್ ಯು ಮಲ್ಟಿಪ್ಲೈಡ್ ವಿತ್ ದ ಡೆನ್ಸಿಟಿ ಆಫ್ ದ ಕಾಂಕ್ರೀಟ್, ದಟ್ ಈಸ್ 2400 kg/m³. ಸೊ ಯಾಕಂದರೆ ನಾವಿಲ್ಲಿ ವೆಯ್ಟ್ ಕನ್ಸಿಡರ್ ಮಾಡೋದ್ರಿಂದ ಯು ವಿಲ್ ಹ್ಯಾವ್ ಟು ಕನ್ಸಿಡರ್ ದ ಡೆನ್ಸಿಟಿ ಆಫ್ ಕಾಂಕ್ರೀಟ್ ಆಲ್ಸೋ. ಸೊ ಹಿಯರ್ ವಿ ಹ್ಯಾವ್ ಯೂಸ್ಡ್ ಕಾಂಕ್ರೀಟ್ ಕ್ಯೂಬು ಅಥವಾ ಐರನ್ ಕ್ಯೂಬು, ಯಾವುದಾದ್ರು ನೀವು ಯೂಸ್ ಮಾಡ್ಬೋದು. ನಾವು ಈ ಟ್ರಯಲ್ಲಿ ನಾವು ಕಾಂಕ್ರೀಟ್ ಕ್ಯೂಬನ್ನು ಯೂಸ್ ಮಾಡಿರೋದ್ರಿಂದ ಸೊ ಕಾಂಕ್ರೀಟ್ ಕ್ಯೂಬಿನ ವೆಯ್ಟ್ ಎಷ್ಟು ಅಂತ ಹೇಳಿ ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀವಿ. ಮಲ್ಟಿಪ್ಲೈಡ್ ಬೈ ಹೆಚ್,
height of the fall. Suppose that 2 meter height in the new bills idiranta tilkoli. So adu 2 meter divided by depth of impression. So depth of impression is 20 mm anta tilkoli. For example, depth of impression is equal to 20 mm anta idre alli nimige 800 total agi nimge resistance value bandibittu nimige alli 810 kg ide. ओके ना सो दैट इज हियर इट वाज सपोज टू बी ಏನಾಗಬೇಕಿತ್ತು ಅಂದ್ರೆ ಎಂಟೈರ್ ಡಿವೈಡೆಡ್ ಬೈ 0.02 ಇಲ್ಲಿ ಬರಬೇಕಾಗಿತ್ತು ವಿಚ್ ಇಸ್ ಈಕ್ವಲ್ ಟು 810 ಕೆಜಿ ಓಕೆ ನಾ 810 ಕೆಜಿ ಅಂತ ಹೇಳಿ ನೀವು ರೆಸಿಸ್ಟೆನ್ಸ್ ಎಷ್ಟು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬಹುದು ಓಕೆ ನಾ ಸೋ ಹಾಗೇನೇ ಬಂದ್ಬಿಟ್ಟು ಸೇಫ್ ಬೇರಿಂಗ್ ಕೆಪಾಸಿಟಿ ವ್ಯಾಲ್ಯೂ ಹೇಗೆ ನೀವು ಮಾಡ್ತೀರಾ ಅಂತಂದ್ರೆ ರೆಸಿಸ್ಟೆನ್ಸ್ ವಿತ್ ರೆಸ್ಪೆಕ್ಟ್ ಟು ಏರಿಯಾ ಮಲ್ಟಿಪ್ಲೈಡ್ ಬೈ ಫ್ಯಾಕ್ಟರ್ ಆಫ್ ಸೇಫ್ಟಿ ನೋಡಿದ್ರೆ ನಿಮಗೆ ಎಸ್ ಪಿ ಸಿ ವ್ಯಾಲ್ಯೂ ಎಷ್ಟು ಅಂತ ಗೊತ್ತಾಗುತ್ತೆ ಸೊ ರೆಸಿಸ್ಟೆನ್ಸ್ ಎಷ್ಟಿದೆ ಆರ್ ಇಸ್ ಈಕ್ವಲ್ ಟು 810 ಕೆ ಜಿ ಕರೆಕ್ಟ್ ಸೊ ಆರ್ ವ್ಯಾಲ್ಯೂನ 810 ಮಾಡಿದ್ರೆ ಡಿವೈಡೆಡ್ ಬೈ ಏರಿಯಾ ಏರಿಯಾ ಆಫ್ ದ ಕ್ಯೂಬ್ ಆಲ್ ರೈಟ್ ಸೊ 0.15 ಇಂಟು 0.15 ಓಕೆನಾ ಮಲ್ಟಿಪ್ಲೈಡ್ ಬೈ ಫ್ಯಾಕ್ಟರ್ ಆಫ್ ಸೇಫ್ಟಿ ನೀವು 2 to 3 ತೊಗೋಬೋದು ಇದರಲ್ಲಿ ಓಕೆನಾ 2 to 3 ನೀವು ಫ್ಯಾಕ್ಟರ್ ಆಫ್ ಸೇಫ್ಟಿ ಅಸ್ಯೂಮ್ ಮಾಡ್ಕೋಬೋದು ಸೊ ದಟ್ ಈಸ್ 2 ತೊಗೊಂಡಿದ್ದೀನಿ ನಾನು ಹಾಗಾಗಿ ಇಲ್ಲಿ 18,000 ಕೆ ಜಿ ಪರ್ ಮೀಟರ್ ಸ್ಕ್ವೇರ್ ಅಷ್ಟು ಎಸ್ ಪಿ ಸಿ ವ್ಯಾಲ್ಯೂ ನಮಗೆ ಸಿಗುತ್ತೆ ಸೊ ಸಿಂಪಲ್ ಆಗಿ ನೀವು ಫೀಲ್ಡ್ ಟೆಸ್ಟು ಕಂಡಕ್ಟ್ ಮಾಡ್ಬೋದು ಸೊ ಅನದರ್ ಇಸ್ ಅ ಪ್ಲೇಟ್ ಲೋಡ್ ಟೆಸ್ಟ್ ಇದೆ ಆಮೇಲೆ ಮೆಥಡ್ ಆಫ್ ಲೋಡಿಂಗ್ ಇದೆ ಓಕೆನಾ ಮೆಥಡ್ ಆಫ್ ಲೋಡಿಂಗ್ ಇದೆ ಪ್ಲೇಟ್ ಲೋಡ್ ಟೆಸ್ಟ್ ಮಾಡಿದ್ರೆ ಆಮೇಲೆ ಇದು ಡ್ರಾಪ್ ಹೆಡ್ ಮೆಥಡ್ ಅಂತ ಹೇಳ್ತೀವಿ ಅಥವಾ ಪೆನೆಟ್ರೇಷನ್ ಮೆಥಡ್ ಅಂತಲೂ ಹೇಳ್ತೀವಿ ಓಕೆ ಸೊ ಹೀಗೆ ನೀವು ಸಿಂಪಲ್ ಆಗಿ ಫೀಲ್ಡ್ ಟೆಸ್ಟನ್ನು ನೀವು ಕಂಡಕ್ಟ್ ಮಾಡಬಹುದು ಸೊ ನಾನು ಪುನಃ ರಿಪೀಟ್ ಮಾಡ್ತೀನಿ ಯಾಕೆಂದರೆ ನಿಮಗೆ ಕ್ಲಿಯರ್ ಆಗಿ ಕಾನ್ಸೆಪ್ಟು ನಿಮಗೆ ಕ್ಲಿಯರ್ ಆಗ್ತದೆ ಸೊ ಏನಂದರೆ ಫಸ್ಟು ಏನು ಮಾಡಬೇಕು ಅಂದರೆ ರಿಕ್ವೈರ್ಡ್ ಡೆಪ್ತಿಗೆ ಎಕ್ಸ್ಕವೇಟ್ ಮಾಡಬೇಕು ಸರ್ಟೇನ್ ಹೈಟಿಂದ ನೀವು ಐರನ್ ಕ್ಯೂಬೋ ಅಥವಾ ಕಾಂಕ್ರೀಟ್ ಕ್ಯೂಬ್ನೋ ನೀವು ಬೀಳಿಸ್ಬೇಕು ಬೀಳಿಸಿದಾಗ ಸರ್ಟೇನ್ ಡೆಪ್ತಿಗೆ ಅಲ್ಲಿ ಇಂಪ್ರೆಷನ್ ಆಗುತ್ತೆ ಓಕೆನಾ ಸರ್ಟೇನ್ ಡೆಪ್ತಿಗೆ ಏನಾಗುತ್ತೆ ಇಂಪ್ರೆಷನ್ ಆಗುತ್ತೆ ಸೊ ಎಷ್ಟು ಡೆಪ್ತ್ ಇಂಪ್ರೆಷನ್ ಆಗಿದೆ ಅನ್ನೋದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ ಸೊ ದಟ್ ಈಸ್ ದ ಡೆಪ್ತ್ ಆಫ್ ದ ಇಂಪ್ರೆಷನ್ ಸೊ ಅದು ನೀವೇನು ಮಾಡಬೇಕು ಎಷ್ಟು ಬೇಕಾದ್ರೂ ಟ್ರಯಲ್ ನೋಡಿ ನೀವು ನಿಮ್ಗೆ ಕನ್ವಿನ್ಸ್ ಆಗುವಷ್ಟು ಬೇಕಾದ್ರೆ ನೀವು ಟ್ರಯಲ್ ಮಾಡಿ ನೋಡ್ಬೋದು ಸೊ ಇಫ್ ಯು ಟೇಕ್ ಸಮ್ 4 to 5 ಟ್ರಯಲ್ಸ್ ಇಟ್ಸ್ ಮೋರ್ ದ್ಯಾನ್ ಎನಫ್ ಸೊ ಆವ್ರೇಜ್ ಡೆಪ್ತ್ ಆಫ್ ಇಂಪ್ರೆಷನ್ ಎಷ್ಟಿದೆ ಅಂಥೇಳಿ ಚೆಕ್ ಮಾಡಿ ಸೊ ಆವ್ರೇಜ್ ಡೆಪ್ತ್ ಆಫ್ ಇಂಪ್ರೆಷನ್ ಎಷ್ಟಿದೆ ನೋಟ್ ಡೌನ್ ಮಾಡ್ಕೊಳ್ಳಿ ದಟ್ ಈಸ್ ಡಿ ಓಕೆ ಹಿಯರ್ ಹೆಚ್ ಅಂದ್ರೆ ಏನು ಹೈಟ್ ಆಫ್ ದ ಫಾಲ್ ಓಕೆನಾ ಸೊ ದಿಸ್ ಇಸ್ ದ ಪ್ರೊಸೀಜರ್ ಸೊ ವೆಯ್ಟ್ ವಿತ್ ರೆಸ್ಪೆಕ್ಟ್ ಟು ಹೈಟ್ ಡಿವೈಡೆಡ್ ಬೈ ಡೆಪ್ತ್ ಆಫ್ ಇಂಪ್ರೆಷನ್ ವಿಲ್ ಗಿವ್ ವಿತ್ ದ ರೆಸಿಸ್ಟೆನ್ಸ್ ಸೊ ವೆಯ್ಟ್ ಕಾಂಕ್ರೀಟ್ ವೆಯ್ಟ್ ಇನ್ ವೆಯ್ಟು ಮಲ್ಟಿಪ್ಲೈಡ್ ಬೈ ಹೈಟ್ ಆಫ್ ಫಾಲ್ ಆ್ಯಂಡ್ ದೆನ್ ಡಿವೈಡೆಡ್ ಬೈ ದಟ್ ಹಿಯರ್ ಡೆಪ್ತ್ ಆಫ್ ಇಂಪ್ರೆಷನ್ ಈಸ್ ಕನ್ಸಿಡರ್ ಆ್ಯಸ್ 20 mm ಸೊ 20 mm ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ ವಿಲ್ ಗೆಟ್ ದ ವ್ಯಾಲ್ಯೂಸ್ ಆಫ್ ಏನು ರೆಸಿಸ್ಟೆನ್ಸ್ ವ್ಯಾಲ್ಯೂ ಸಿಗುತ್ತೆ ಸೊ ಸೇಫ್ ಬೇರಿಂಗ್ ಕೆಪಾಸಿಟಿ ವ್ಯಾಲ್ಯೂಸು ರೆಸಿಸ್ಟೆನ್ಸ್ ಡಿವೈಡೆಡ್ ಬೈ ಏರಿಯಾ ಆಫ್ ದ ಕ್ಯೂಬ್ ವಿತ್ ಮಲ್ಟಿಪ್ಲೈಡ್ ಬೈ ಫ್ಯಾಕ್ಟರ್ ಆಫ್ ಸೇಫ್ಟಿ ಮಾಡಿದ್ರೆ ನಿಮಗೆ ಎಸ್ ಪಿ ಸಿ ವ್ಯಾಲ್ಯೂ ಎಷ್ಟು ಅಂತ ಗೊತ್ತಾಗುತ್ತೆ ಇದು ಸಿಂಪಲ್ಲು ಜನರಲ್ ಆಗಿ ನಾವು ಮಾಡುವಂತಹ ಸಿಂಪಲ್ ಫೀಲ್ಡ್ ಟೆಸ್ಟು ಸೊ ವೇರ್ ಯು ಕೆನಾಟ್ ವೇರ್ ಪ್ಲೇಟ್ ಲೋಡ್ ಟೆಸ್ಟ್ ಅವಶ್ಯಕತೆ ಇಲ್ಲ ಇಲ್ಲ ಅಂತಂದರೆ ಮೆಥಡ್ ಆಫ್ ಲೋಡಿಂಗ್ ಅವಶ್ಯಕತೆ ಇಲ್ಲ ಅಂತೆಲ್ಲ ಅಂದರೆ ನೀವು ಈ ಥರ ಬೇಕಾದ್ರೆ ಫೀಲ್ಡ್ ಟೆಸ್ಟು ಮಾಡ್ಬೋದು ಡ್ರಾಪ್ ಹೆಡ್ ಮೆಥಡನ್ನು ಅಡಾಪ್ಟ್ ಮಾಡ್ಕೊಳ್ಬೋದು ಓಕೆನಾ ಸೊ ಇಸ್ ದ ನೆಕ್ಸ್ಟ್ ಕಂಟೆಂಟ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ದಟ್ ಈಸ್ ಫಾರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಯಿಲ್ಸಿಗೆ ನಾವು ಕೆಲವೊಂದು ರೆಕಮೆಂಡೆಡ್ ಎಸ್ ಪಿ ಸಿ ವ್ಯಾಲ್ಯೂಸ್ಗಳು ಹಾಗೆಯೇ ಅದಕ್ಕೆ ಸೂಟಾಗುವಂತಹ ಟೈಪ್ಸ್ ಆಫ್ ಫೌಂಡೇಶನ್ ಯಾವುದು ಅನ್ನೋದನ್ನು ನಾವು ಇದರಲ್ಲಿ ಟ್ಯಾಬ್ಲೆಟ್ ಮಾಡಿದ್ದೀವಿ ನೀವು ಅದನ್ನು ಅಬ್ಸರ್ವ್ ಮಾಡೋದಾದರೆ ಮೊದಲನೇದಾಗಿ ರಾಕಿ ಟೈಪ್ ಆಫ್ ಸಾಯಿಲಿಗೆ ಅಲೋಬಲ್ ಬೇರಿಂಗ್ ಕೆಪಾಸಿಟಿ ಎಷ್ಟು ಅಂದರೆ 3,240 kilonewton per meter square. So minimum depth of the foundation ಎಷ್ಟು ಕೊಡಬಹುದು ಅಂತಂದರೆ 0.6 ಅಷ್ಟು ಮಿನಿಮಮ್ ಡೆಪ್ತನ್ನು ನಾವಿಲ್ಲಿ ಕೊಡಬಹುದು ಹಾಗೆಯೇ ಯಾವ ಟೈಪ್ ಆಫ್ ಫೌಂಡೇಶನ್ಸನ್ನು ಅಡಾಪ್ಟ್ ಮಾಡ್ಬೋದು ಫಾರ್ ರಾಕಿ ಟೈಪ್ ಆಫ್ ಸಾಯಿಲ್ಸಿಗೆ ಅಂತ ನೋಡೋದಾದರೆ ಸ್ಪ್ರೆಡ್ ಫೋಟಿಂಗ್ ನೋಡ್ರಿ ಸೊ ಮೂವಿಂಗ್ ಆನ್ ಟು ದ ಸೆಕೆಂಡ್ ಒನ್ ಸಾಫ್ಟ್ ರಾಕ್ಸ್ ಅಂತ ಇದೆ ಸಾಫ್ಟ್ ರಾಕಿ ಸಾಯಿಲ್ಸಿಗೆ ಅಲೋಬಲ್ ಬೇರಿಂಗ್ ಕೆಪಾಸಿಟಿ ಬಂದುಬಿಟ್ಟು 440 ಕಿಲೋ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರು ಸೊ ಜನರಲಿ ಮಿನಿಮಮ್ ಡೆಪ್ತ್ ಆಫ್ ದ ಫೌಂಡೇಶನ್ ಕ್ಯಾನ್ ಬಿ ಗಿವನ್ ಆ್ಯಸ್ 1.2 meter ಸೊ ಅಗೇನ್ ಟೈಪ್ ಆಫ್ ಫೌಂಡೇಶನ್ ಕ್ಯಾನ್ ಬಿ ಅಡಾಪ್ಟೆಡ್ ಸ್ಪ್ರೆಡ್ ಫೂಟಿಂಗ್ ಹಾಗಿದ್ರೆ ಸ್ಪ್ರೆಡ್ ಫೂಟಿಂಗ್ ಅಂದ್ರೇನು
ಐದರ್ ಇಟ್ ಇಸ್ ಅ ಸ್ಟೋನ್ ಮೇಸನ್ರಿ ಫೂಟಿಂಗು, ಇಲ್ಲ ಅಂದರೆ ನಿಮಗೆ ಏನಂದರೆ ಐಸೋಲೇಟೆಡ್ ಕಾಲಮ್ಮು ಇರುವಂತಹ ಟೈಪ್ ಆಫ್ ಫೌಂಡೇಶನ್ಸನ್ನು ನೀವು ಅಡಾಪ್ಟ್ ಮಾಡೋದಕ್ಕೆ ಏನು ಹೇಳ್ತೀವಿ, ಸ್ಪ್ರೆಡ್ ಫೂಟಿಂಗ್ ಅಂತ ಹೇಳ್ತೀವಿ. ಓಕೆನಾ? ಸೊ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫೂಟಿಂಗ್ಸು, ಫೌಂಡೇಶನ್ಸ್ ಎಲ್ಲದೂ ಕೂಡ ನಿಮಗೆ ನೆಕ್ಸ್ಟ್ ಸೆಷನಲ್ಲಿ ಬರುತ್ತೆ. ಹಾಗೆಯೇ ಮೂವಿಂಗ್ ಆನ್ ಟು ದ ಥರ್ಡ್ ಟೈಪು, ದಟ್ ಈಸ್ ಅ ಕೋರ್ಸ್ ಸ್ಯಾಂಡ್. ಸೊ ಕೋರ್ಸ್ ಸ್ಯಾಂಡಿ ಟೈಪ್ ಆಫ್ ಸಾಯಿಲ್ಸಿಗೆ ನಮಗೆ 440 ಕಿಲೋನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಷ್ಟು ಅಲೋಬಲ್ ಬೇರಿಂಗ್ ಕೆಪಾಸಿಟಿ ಇರುತ್ತೆ ಜನರಲ್. ಅಂದರೆ ಇದು ಪ್ರೆಡಿಕ್ಟಿವ್ ವ್ಯಾಲ್ಯೂಸ್. ಓಕೆನಾ? ಇಸ್ ಅ ಪ್ರೆಡಿಕ್ಟಿವ್. ಜನರಲ್ ಆಗಿ ಕೋರ್ಸ್ ಸ್ಯಾಂಡಲ್ಲಿ ನಿಮಗೆ 440 ಕಿಲೋನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಷ್ಟು ಬೇರಿಂಗ್ ಕೆಪಾಸಿಟಿ ಇರಬಹುದು, ಜನರಲ್ ಅಸಂಪ್ಷನ್. ಆಲ್ರೈಟ್? ಸೊ ಅದಕ್ಕೆ ಮಿನಿಮಮ್ ಡೆಪ್ತ್ ಆಫ್ ಫೌಂಡೇಶನ್ಸ್ ಕ್ಯಾನ್ ಬಿ ಗಿವನ್, 1.2. ಅಗೇನ್, ವಾಟ್ ಟೈಪ್ ಆಫ್ ಫೌಂಡೇಶನ್ ಕ್ಯಾನ್ ಬಿ ಸೂಟಬಲ್ ಅಂತ ನೋಡೋದಾದರೆ ಸ್ಪ್ರೆಡ್ ಫೂಟಿಂಗ್. ಓಕೆನಾ? ಸಿನ್ಸ್ ಇಟ್ ಇಸ್ ಎಕನಾಮಿಕಲ್, ಈವನ್ ದೊ ಇಟ್ಸ್ ಅ ಕೋರ್ಸ್ ಸ್ಯಾಂಡ್ ಆಗಿದ್ರೂ ಕೂಡ ವಿ ಕ್ಯಾನ್ ಪ್ರೊವೈಡ್ ಅ ಸ್ಪ್ರೆಡ್ ಫೂಟಿಂಗ್. ಆಲ್ರೈಟ್? ಸೊ ನೆಕ್ಸ್ಟ್ ಬಂದುಬಿಟ್ಟು ಮೀಡಿಯಂ ಸ್ಯಾಂಡ್. ಸೊ ಮೀಡಿಯಂ ಸ್ಯಾಂಡ್ ಟೈಪಿಗೆ ಏನಾಗುತ್ತೆ ಅಂದರೆ ಅಲೋಬಲ್ ಬೇರಿಂಗ್ ಕೆಪಾಸಿಟಿ ಬಂದುಬಿಟ್ಟು 245 ಕಿಲೋನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಷ್ಟು ನಾವು ಪ್ರೊವೈಡ್ ಮಾಡಬಹುದು. ಆಲ್ರೈಟ್? ಸೊ ಹಾಗೆ ಮಿನಿಮಮ್ ಡೆಪ್ತ್ ಆಫ್ ದ ಫೌಂಡೇಶನ್ಸ್ ನೋಡಿದ್ರೆ 1.2. ಅಗೇನ್ ದ ಟೈಪ್ ಆಫ್ ಫೌಂಡೇಶನ್ಸ್ ಕ್ಯಾನ್ ಬಿ ಅಡಾಪ್ಟೆಡ್ ಆಸ್ ಸ್ಪ್ರೆಡ್ ಫೂಟಿಂಗ್. ಆಲ್ರೈಟ್? ಸೊ ಫೈನ್ ಸ್ಯಾಂಡ್, ಸೊ ಫೈನ್ ಸ್ಯಾಂಡಲ್ಲಿ ನೋಡಿದ್ರೆ ಅಲೋಬಲ್ ಬೇರಿಂಗ್ ಕೆಪಾಸಿಟಿ ಈಸ್ ಹಂಡ್ರೆಡ್ ಕಿಲೋನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಮಿನಿಮಮ್ ಡೆಪ್ತ್ ಆಫ್ ದ ಫೌಂಡೇಶನ್ ಕ್ಯಾನ್ ಬಿ ಗಿವನ್ 1.8. ಸ್ಪ್ರೆಡ್ ಹಾಗೆ ಕಂಬೈನ್ಡ್ ಫೂಟಿಂಗನ್ನು ನೀವು ಅಡಾಪ್ಟ್ ಮಾಡ್ಬೋದು. ಸೊ ನೀವು ಅಬ್ಸರ್ವ್ ಮಾಡಿದ್ರೆ, ಸೊ ಅದರಲ್ಲಿ ಕೂಡ ಕೋರ್ಸು, ಮೀಡಿಯಮ್ಮು, ಫೈನು, ಸೊ ರಿಡಕ್ಷನ್ ಆಗ್ತಾ ಬಂದಂಗೂ ಏನಾಗುತ್ತೆ ಅಂದರೆ, ಸೊ ದ ಟೈಪ್ ಆಫ್ ಫೌಂಡೇಶನ್ಸ್ ಕ್ಯಾನ್ ಬಿ ವೇರಿಡ್. ಸೊ ಇನ್ ದ ಬಿಗಿನಿಂಗ್ ಕೇಸಸ್ಸಲ್ಲಿ ಏನಾಗಿದೆ ಅಂತಂದರೆ ಸ್ಪ್ರೆಡ್ ಫೂಟಿಂಗನ್ನು ನೀವು ಅಡಾಪ್ಟ್ ಮಾಡಿದ್ದೀನಿ. ಸೊ ಕಮಿಂಗ್ ಮೌಂಟ್ ಅಂದರೆ ಸ್ಯಾಂಡಿನ ಫೈನ್ನೆಸ್ ಜಾಸ್ತಿ ಆಗ್ತಾ ಹೋದಂಗೂ ಕೂಡ ಬೇರಿಂಗ್ ಕೆಪಾಸಿಟಿ ಕಡಿಮೆ ಆಗುತ್ತೆ. ಸೊ ಹಾಗೇ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಟೈಪ್ ಆಫ್ ದ ಫೌಂಡೇಶನ್ ಪ್ರೊವೈಡ್ ಮಾಡಿರೋದು ಸ್ಪ್ರೆಡ್, ಹಾಗೆಯೇ ಕಂಬೈನ್ಡ್ ಫುಟಿಂಗ್. ಆಲ್ರೈಟ್? ಸೊ ಹಾಗೆಯೇ ಡೆಪ್ತ್ ಆಫ್ ದ ಫೌಂಡೇಶನ್ ಕೂಡ ಇನ್ಕ್ರೀಸ್ ಆಗಿದೆ ಇನ್ ಕೇಸ್ ಆಫ್ ಫೈನ್ ಸ್ಯಾಂಡ್ ಕಂಪ್ಯಾರಿಟಿವ್ಲಿ ಕೋರ್ಸ್ ಆ್ಯಂಡ್ ಮೀಡಿಯಂ ಸ್ಯಾಂಡಿಗೆ ಕಂಪೇರ್ ಮಾಡಿದ್ರೆ. ಸೊ ಮೂವಿಂಗ್ ಆನ್ ಟು ದ ಸಾಫ್ಟ್ ಶೇಲ್, ಹಾಗೆ ಸ್ಟಿಫ್ ಕ್ಲೇ ಅಂತ ಹೇಳ್ತೀವಿ. ಸೊ ಅದರದ್ದು ಸೇಫ್ ಬೇರಿಂಗ್ ಕೆಪಾಸಿಟಿ ಬಂದುಬಿಟ್ಟು 440 ಕಿಲೋನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಇದೆ. ಸೊ ಮಿನಿಮಮ್ ಡೆಪ್ತ್ ಕ್ಯಾನ್ ಬಿ ಪ್ರೊವೈಡೆಡ್ ಫಾರ್ ದಿಸ್ ಟೈಪ್ ಆಫ್ ಸಾಯಿಲ್ ಈಸ್ 1.5 ಮೀಟರ್. ವಾಟ್ ಟೈಪ್ ಆಫ್ ಫೌಂಡೇಶನ್ಸ್ ಕ್ಯಾನ್ ಬಿ ಅಡಾಪ್ಟೆಡ್ ಅಂತ ನೋಡೋದಾದ್ರೆ, ಸೊ ಸ್ಪ್ರೆಡ್ ಫೂಟಿಂಗು ಅಥವಾ ಕಂಬೈನ್ಡ್ ಫೂಟಿಂಗ್, ಆರ್ ಯು ಕ್ಯಾನ್ ಈವನ್ ಗೋ ಫಾರ್ ದ ಸ್ಟ್ರಿಪ್ ಫೂಟಿಂಗ್. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಟೈಪ್, ದಟ್ ಈಸ್ ಸಾಫ್ಟ್ ಕ್ಲೇ ಸಾಯಿಲ್. ಸೊ ಸಾಫ್ಟ್ ಕ್ಲೇ ಸಾಯಿಲಲ್ಲಿ ಅಲೋಬಲ್ ಬೇರಿಂಗ್ ಕೆಪಾಸಿಟಿ ನೋಡೋದಾದ್ರೆ, ಸೊ ಇಟ್ ಈಸ್ 100 ಕಿಲೋನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಸೊ ಮಿನಿಮಮ್ ಡೆಪ್ತ್ ಆಫ್ ಫೌಂಡೇಶನ್ಸ್ ಕ್ಯಾನ್ ಬಿ ಗಿವನ್ ಆ್ಯಸ್ 3 meters. ಸೊ ಇನ್ ದಿಸ್ ಟೈಪ್, ಸೊ ಸಿನ್ಸ್ ಇಟ್ಸ್ ಅ ಕ್ಲೇ ಸಾಯಿಲ್, ಸೊ ವಿ ಕೆನಾಟ್ ಗೋ ಫಾರ್ ಸ್ಪ್ರೆಡ್ ಫುಟಿಂಗ್ ಆರ್ ಕಂಬೈನ್ಡ್ ಫುಟಿಂಗ್. ದ ಆಪ್ಷನ್ ಈಸ್ ಏನೋ ಡೀಪ್ ಅಥವಾ ಪೈಲ್ ಫೌಂಡೇಶನ್ಸ್ಗೆ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕಾಗುತ್ತೆ, ಬಿಕಾಸ್ ಇಟ್ಸ್ ಅ ಕ್ಲೇ ಸಾಯಿಲ್, ಸಾಫ್ಟ್ ಕ್ಲೇ ಆಗಿರೋದ್ರಿಂದ. ಸೊ ವಿಲ್ ಹ್ಯಾವ್ ಟು ಗೋ ಫಾರ್ ಡೀಪ್ ಫೌಂಡೇಶನ್ಸ್ಗೆ ಹೋಗಬೇಕಾಗುತ್ತೆ. ಸೊ ಇನ್ ದ ಲಾಸ್ಟ್ ಒನ್, ದಟ್ ಈಸ್ ವೆರಿ ಸಾಫ್ಟ್ ಕ್ಲೇ, ಸೊ ಬೇರಿಂಗ್ ಕೆಪಾಸಿಟಿ ಈಸ್ 50 kilonewton ಪರ್ ಮೀಟರ್ ಸ್ಕ್ವೇರ್. ಸೊ ಡೆಪ್ತ್ ಮಿನಿಮಮ್ ನೀಡ್ ಟು ಬಿ ಪ್ರೊವೈಡೆಡ್ ಹಿಯರ್ ಆಸ್ ಟ್ಯಾಬ್ಲೆಟೆಡ್ ಹಿಯರ್, ಇಟ್ ಈಸ್ 5 meters. ಹಾಗೆಯೇ ಟೈಪ್ ಆಫ್ ಫೌಂಡೇಶನ್ ನೋಡೋದಾದ್ರೆ ಪೈಲ್ ಫೌಂಡೇಶನ್ನ ಅಡಾಪ್ಟ್ ಮಾಡಬೇಕಾಗುತ್ತೆ. ಆಲ್ರೈಟ್? ಸೊ ದಿಸ್ ಈಸ್ ಆ್ಯಸ್ ಪರ್ IS 1904 ಹಾಗೆ 1978 ರೆಕಮೆಂಡ್ ಮಾಡಿರುವಂತಹ SBC ವ್ಯಾಲ್ಯೂಸ್ ಫಾರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಯಿಲ್. ಓಕೆ, ಸೊ ವಿ ಹ್ಯಾವ್ ರೀಚ್ಡ್ ಟು ದ ಅಸೆಸ್ಮೆಂಟ್ ಪಾರ್ಟ್ ನೌ. ಸೊ ಐ ಹ್ಯಾವ್ ಮೇಡ್ ಫ್ಯೂ MCQ ಕ್ವಶನ್ಸ್ ರಿಗಾರ್ಡಿಂಗ್ ದ ಕಂಟೆಂಟ್. ಸೊ ಇನ್ ದ ಪ್ರೀವಿಯಸ್ ಸೆಷನ್ಸಲ್ಲಿ ಕೂಡ ಆ ಕಂಟೆಂಟಿಗೆ ರಿಲೇಟೆಡ್ ಆಗಿ ನಾವು ಫ್ಯೂ ಅಸೆಸ್ಮೆಂಟ್ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಇನ್ ದಿಸ್ ಸೆಷನ್ ವಿ ಹ್ಯಾಡ್ ಡಿಸ್ಕಸ್ಡ್ ಅಬೌಟ್ ಏನು ಫೀಲ್ಡ್ ಟೆಸ್ಟ್ ಹೇಗೆ ಕಂಡಕ್ಟ್ ಮಾಡೋದು, ಹಾಗೆಯೇ SBC ವ್ಯಾಲ್ಯೂಸ್ ಫಾರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಯಿಲ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಕರೆಕ್ಟಾ? ಸೊ ಅದರ ಬೇಸಿಸ್ ಮೇಲೆ, ಸೊ ಮೊದಲನೇದಾಗಿ ದ ಬೇರಿಂಗ್ ಕೆಪಾಸಿಟಿ ಈಸ್ ಮ್ಯಾಕ್ಸಿಮಮ್ ಫಾರ್ ಯಾವ ಟೈಪ್ ಆಫ್ ಸಾಯಿಲಲ್ಲಿ, ದ ಫಸ್ಟ್ ಆಪ್ಷನ್ ಈಸ್ ಹಾರ್ಡ್ ರಾಕ್ಸ್, ಸೆಕೆಂಡ್ ಒನ್ ಈಸ್ ಬ್ಲ್ಯಾಕ್ ಕಾಟನ್ ಸಾಯಿಲ್, ಥರ್ಡ್ ಒನ್ ಈಸ್ ಡ್ರೈ ಕೋರ್ಸ್ ಸ್ಯಾಂಡಿ ಸಾಯಿಲ್, ಹಾಗೆಯೇ ದ ಲಾಸ್ಟ್ ಆಪ್ಷನ್ ಈಸ್ ಫೈನ್ ಸ್ಯಾಂಡಿ ಸಾಯಿಲ್. ಸೊ ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್? ದ ಬೇರಿಂಗ್ ಕೆಪಾಸಿಟಿ ಈಸ್ ಮ್ಯಾಕ್ಸಿಮಮ್ ಫಾರ್ ಹಾರ್ಡ್ ರಾಕ್ಸ್. ಹೌದಾ? ಓಕೆ. ದ ಸೆಕೆಂಡ್ ಕ್ವಶನ್ ಈಸ್ ಸೇಫ್ ಅಲೋಬಲ್ ಬೇರಿಂಗ್ ಕೆಪಾಸಿಟಿ ಆಫ್ ಫೈನ್ ಸ್ಯಾಂಡ್ ಈಸ್ ಸೇಫ್ ಅಲೋಬಲ್ ಬೇರಿಂಗ್ ಕೆಪಾಸಿಟಿ ಆಫ್ ಫೈನ್ ಸ್ಯಾಂಡ್ ಈಸ್ ವಿ ಹ್ಯಾವ್ 4 ಆಪ್ಷನ್ಸ್ ಓವರ್ ಹಿಯರ್. ದ ಫಸ್ಟ್ ಈಸ್
50 kilonewton per meter square. The second is 100 kilonewton per meter square. Third one is 60 kilonewton per meter square, and the last one is 110 kilonewton per meter square. So out of these four two, recommended value for fine sand is now 100 kilonewton per meter square. So the right answer is 100 kilonewton per meter square. So moving on to the next question. For very soft clay, the best suggested foundation is. For very soft clay, the best suggested foundation is. So spread footing na now adopt madabahuda, combined footing na adopt madabahuda, pile foundation na athwa strip footing. So out of these four, the recommended foundation type is pile foundation for very soft clay. Okay na, a type of soil ige. So out of these four options, the pile foundation is the right answer. So moving on to the next question, that is minimum depth of foundation for soft clay. Minimum depth of foundation for soft clay, that is 3 meter, second one is 0.6, third one is 1.2, and the another one is 1.8. The answer is first one, all right, that is 3 meter soft clay. Okay, so next is the SPC values for rocky types of soil. So SPC values for rocky types of soil, we have four options over here as per recommended value. It's whether it is a 450 or 950 or 440 and 3240. Since the SPC value for rocky types of soil is more, the answer is 3240 kilonewton per meter square. So for the current assessment MCQ questions, I have made the answers in the next slide, so you can go through that. All right. So we are in true or false questions now. So dear students, I have made very few true or false questions over here. So let us discuss one by one. The first one is, if SPC of the soil is less, it can be improved by suitable methods. Whether the statement is true? Yes, it is true. Because if the SPC of the soil is less, it can be improved by any of the methods that we have discussed in the last sessions, right? So the statement is true. Second one, bearing capacity of the soil can be increased only by increasing the depth of the foundation. The statement is false, because we have different methods of improving the safe bearing capacity of the soil. So hence the given statement is false. The next statement is, SPC of cohesive soil is more than the SPC of the rocky soils. So SPC of the cohesive soils comparatively less, because rocky soils will have more bearing capacity. Alright. So hagagi ee statement false agutte. Moving on to the next, the bearing capacity of soil gets increased by increasing the width of the foundation. I repeat, bearing capacity of soil gets increased by increasing the width of the foundation. Because bearing area widen up agodrinda, so of course bearing capacity of the soil increase agutte. So now e content na in the beginning first session alli discuss madidvi, howda? So improved methods of bearing capacity of soil alli widening the footing anta itt, howda? So in that content we had discussed about that. So hagagi e statement true. So let's move on to the next one. So what all type of descriptive questions you can expect regarding this content anta nodatadre. So modalnedagi, compare the different types of soils and their safe bearing capacities. So neevu en maadbekagutte antandre, bere bere types of soil hagene avugala safe bearing capacity, allowable safe bearing capacity as per the standards that we had discussed in this session, no? So neevu avaridru madhye comparison maadbekagutte. So even you can justify your answer,
ಓಕೆನಾ ಯಾಕೆ ಟೈಪ್ಸ್ ಆಫ್ ದ ಸಾಯಿಲ್ ಮೇಲೆ ಹೇಗೆ ಸೇಫ್ ಬೇರಿಂಗ್ ಕೆಪಾಸಿಟಿ ಡಿಪೆಂಡ್ ಆಗಿರುತ್ತೆ ಅನ್ನೋದನ್ನು ನೀವು ಜಸ್ಟಿಫೈ ಕೂಡ ನೀವು ಆನ್ಸರ್ ಮಾಡಬಹುದು ಇದರಲ್ಲಿ. ಸೊ ದಿಸ್ ಇಸ್ ಆ್ಯಕ್ಚುಲಿ ಎ ರಿಮೆಂಬರೆನ್ಸ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಕ್ವೆಶನ್ಸ್. ಸೊ ಇನ್ನೂ ನೀವು ಸ್ವಲ್ಪ ಮುಂದೆ ಹೋಗ್ತೀರಾ ಅಂತಂದರೆ ಅಪ್ಲಿಕೇಶನ್ ಲೆವೆಲಿಗೆ ಇದೇ ಕಂಟೆಂಟಿಗೆ ಯಾವ ಟೈಪ್ ಆಫ್ ಫೌಂಡೇಶನ್ಸನ್ನು ನೀವು ಪ್ರೊವೈಡ್ ಮಾಡಬಹುದು ಅನ್ನೋ ಜಸ್ಟಿಫೈಡ್ ಆನ್ಸರ್ನ ನೀವು ಕೊಟ್ಟರೆ ಅದು ಅಪ್ಲಿಕೇಶನ್ ಲೆವೆಲ್ ಆಗುತ್ತೆ. ಆಲ್ರೈಟ್, ಸೊ ನೆಕ್ಸ್ಟ್ ಕ್ವೆಶನ್ನು ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ದಿಸ್ ಕಂಟೆಂಟ್ ಈಸ್ ಅಂಡರ್ ವಾಟ್ ಸರ್ಕಮ್ಸ್ಟೆನ್ಸಸ್ ಶ್ಯಾಲೋ ಆ್ಯಂಡ್ ಡೀಪ್ ಫೌಂಡೇಶನ್ಸ್ ಆರ್ ಪ್ರಿಫರ್ಡ್ ಡಿಪೆಂಡಿಂಗ್ ಅಪಾನ್ ದ ಎಸ್ ಬಿ ಸಿ ಆಫ್ ದ ಸಾಯಿಲ್ ಜಸ್ಟಿಫೈ ಯುವರ್ ಆನ್ಸರ್ ಅಂತ ಹೇಳಿದೆ. ಓಕೆನಾ, ಏನಂದರೆ ಅಂಡರ್ ವಾಟ್ ಸರ್ಕಮ್ಸ್ಟೆನ್ಸಸ್ ಶ್ಯಾಲೋ ಆ್ಯಂಡ್ ಡೀಪ್ ಫೌಂಡೇಶನ್ಸ್ ಆರ್ ಪ್ರಿಫರ್ಡ್ ಡಿಪೆಂಡಿಂಗ್ ಅಪಾನ್ ದ ಎಸ್ ಬಿ ಸಿ ಆಫ್ ದ ಸಾಯಿಲ್. ಸೊ ಯಾವ್ಯಾವ ಸರ್ಕಮ್ಸ್ಟೆನ್ಸಸ್ ಬೇಸಿಸ್ ಮೇಲೆ ಶ್ಯಾಲೋ ಮತ್ತು ಡೀಪ್ ಫೌಂಡೇಶನ್ಸನ್ನು ನೀವು ಪ್ರಿಫರ್ ಮಾಡ್ಬೋದು, ಹಿಯರ್ ಒನ್ ಕಂಡೀಷನ್ ಇದೆ ಡಿಪೆಂಡಿಂಗ್ ಅಪಾನ್ ದ ಎಸ್ ಬಿ ಸಿ ಆಫ್ ದ ಸಾಯಿಲ್. ಸೊ ನೀವು ಈ ಆನ್ಸರಿಗೆ ಜಸ್ಟಿಫೈ ಮಾಡಬೇಕಾಗತ್ತೆ ವೈ ಯು ಆರ್ ಪ್ರೊವೈಡಿಂಗ್ ಡೀಪ್ ಫೌಂಡೇಶನ್ಸ್, ಯಾವ್ಯಾವೆಲ್ಲ ಕ್ರೈಟೀರಿಯಾ ಡಿಪೆಂಡ್ ಆಗಿರುತ್ತೆ ಫಾರ್ ಪ್ರೊವೈಡಿಂಗ್ ಡೀಪ್ ಫೌಂಡೇಶನ್ ಡಿಪೆಂಡಿಂಗ್ ಅಪಾನ್ ದ ಎಸ್ ಬಿ ಸಿ ಆ್ಯಂಡ್ ಟೈಪ್ ಆಫ್ ದ ಸಾಯಿಲ್. ಹಾಗೆಯೇ ಶ್ಯಾಲೋ ಫೌಂಡೇಶನ್, ಕಾನ್ ವಿ ಗೋ ಫಾರ್ ದ ಪರ್ಟಿಕ್ಯುಲರ್ ಟೈಪ್ ಆಫ್ ಸಾಯಿಲಿಗೆ ಡೀಪ್ ಫೌಂಡೇಶನ್ಸಿಗೆ ಹೋಗೋಕ್ಕಾಗಲ್ವಾ? ಕಾನ್ ವಿ ಗೋ ಫಾರ್ ಶ್ಯಾಲೋ ಫೌಂಡೇಶನ್ಸ್ ಡೀಪ್ ಫೌಂಡೇಶನ್ಸನ್ನೇ ಪ್ರೊವೈಡ್ ಮಾಡಬೇಕಾ? ಸೊ ಆ ಥರ ಕಂಪ್ಯಾರಿಸನ್ ಮಾಡ್ಕೊಂಬಿಟ್ಟು ನೀವು ಆನ್ಸರ್ ಮಾಡಬೇಕಾಗತ್ತೆ. ಓಕೆನಾ? ಸೊ ಹಾಗೆಯೇ ಇನ್ನೂ ಈ ಕಂಟೆಂಟಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದಾದಂತಹ ಕ್ವೆಶನ್ ಏನು ಅಂತಂದರೆ ಸಿಂಪಲ್ ಫೀಲ್ಡ್ ಟೆಸ್ಟ್ಗಳು. ಓಕೆನಾ, ನಾನೀಗ ಈ ಸೆಷನಲ್ಲಿ ನಿಮಗೆ ಡ್ರಾಪ್ ವೇಟ್ ಮೆಥಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ, ಹೌದಾ? ಸೊ ಅದಲ್ಲದೇ ಯಾವ್ಯಾವ ಮೆಥಡ್ಗಳಿದೆ ಫಾರ್ ಫೈಂಡಿಂಗ್ ಔಟ್ ದ ಎಸ್ ಬಿ ಸಿ ಆಫ್ ದ ಸಾಯಿಲ್. ಸೊ ಒಂದು ಪ್ಲೇಟ್ ಲೋಡ್ ಟೆಸ್ಟು, ಅದು ನಿಮಗೆ ಫಸ್ಟ್ ಸೆಷನಲ್ಲಿ ಅಥವಾ ಫಸ್ಟ್ ಪಾರ್ಟಲ್ಲೇ ನಿಮಗಿತ್ತು ಅಲ್ವಾ, ಅದನ್ನು ನೀವು ಸ್ಟಡಿ ಮಾಡಿದ್ದೀರಾ. ಸೊ ಈ ಸೆಷನಲ್ಲಿ ನಾನು ಡ್ರಾಪ್ ಹೆಡ್ ಮೆಥಡ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಡ್ರಾಪ್ ಹೆಡ್ ಮೆಥಡಿನ ಪ್ರೊಸೀಜರ್ ಕೇಳಬಹುದು ಅಥವಾ ಹೇಗೆ ಅದನ್ನು ಕಂಡಕ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಕ್ವೆಶನ್ ಅರೈಸ್ ಆಗಬಹುದು. ಸೊ ದಿಸ್ ಇಸ್ ದಟ್ ಈಸ್ ಅ ಈಸಿಯೆಸ್ಟ್ ಸಿಂಪಲ್ ವೇ ಆಫ್ ಫೈಂಡಿಂಗ್ ಎಸ್ ಬಿ ಸಿ ಆಫ್ ದ ಸಾಯಿಲ್ ಎಟ್ ಸೈಟ್. ಆಲ್ ರೈಟ್, ಸೊ ನೆಕ್ಸ್ಟ್, ಸೊ ಯಾವ್ಯಾವೆಲ್ಲ ಆ್ಯಕ್ಟಿವಿಟೀಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ದಿಸ್ ಕಂಟೆಂಟ್ ಅಂತ ನೋಡೋದಾದರೆ, ಸ್ಟಡಿ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಯಿಲ್ಸ್ ಆ್ಯಂಡ್ ದೇರ್ ಸೇಫ್ ಬೇರಿಂಗ್ ಕೆಪಾಸಿಟೀಸ್ ಆ್ಯಂಡ್ ಸಜೆಸ್ಟೆಡ್ ಫೌಂಡೇಶನ್ಸ್ ವಿತ್ ರೆಸ್ಪೆಕ್ಟ್ ಟು ದ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಯಿಲ್. ಸೊ ಈಗ ಆಲ್ರೆಡಿ ನೀವು ಡಿಸ್ಕಸ್ ಮಾಡಿದ್ರೆ ಯಾವ್ಯಾವ ಟೈಪ್ಸ್ ಆಫ್ ಸಾಯಿಲು, ಹಾಗೆಯೇ ಅದ್ರದ್ದು ಎಸ್ ಪಿ ಸಿ ವ್ಯಾಲ್ಯೂ, ಅದಕ್ಕೆ ರೆಕಮೆಂಡೆಡ್ ಸೂಟಬಲ್ ಫೌಂಡೇಶನ್ಸ್ಗಳ ಬಗ್ಗೆ ನೀವು ಸ್ಟಡಿ ಮಾಡಿಬಿಟ್ಟು ಒಂದು ರಿಪೋರ್ಟ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಯಾವುದಾದ್ರೂ ನಿಯರ್ ಬೈ ಸೈಟ್ಗೆ ವಿಸಿಟ್ ಮಾಡಿಬಿಟ್ಟು ಯಾವ ಟೈಪ್ ಆಫ್ ಸಾಯಿಲು ಮತ್ತು ಅಲ್ಲಿ ನೀವು ಫೀಲ್ಡ್ ಟೆಸ್ಟನ್ನು ಮಾಡಿಬಿಟ್ಟು ಅದಕ್ಕೆ ತಕ್ಕನಾಗಂಗೆ ಯಾವುದು ಸೂಟಬಲ್ ಫೌಂಡೇಶನ್ಸನ್ನು ಪ್ರೊವೈಡ್ ಮಾಡಬಹುದು ಅನ್ನೋ ಒಂದು ಕನ್ಕ್ಲೂಷನ್ಗೆ ಬಂದು ಅದಕ್ಕೊಂದು ರಿಪೋರ್ಟನ್ನು ಕೂಡ ನೀವು ಮಾಡಬಹುದು. ಆಲ್ ರೈಟ್, ಸೊ ನೆಕ್ಸ್ಟ್ ಬಂದುಬಿಟ್ಟು ಪ್ರಿಪೇರ್ ಅ ರಿಪೋರ್ಟ್ ಆನ್ ಸೂಟಬಲ್ ಸೇಫ್ ಬೇರಿಂಗ್ ಇಂಪ್ರೂವ್ಮೆಂಟ್ ಮೆಥಡ್ ಫಾರ್ ಸ್ಯಾಂಡಿ ಹಾಗೆ ಕ್ಲೇಯಿ ಸಾಯ್ಲ್. ಸೊ ನೀವು ಎಸ್ ಬಿ ಸಿ ಇಂಪ್ರೂವ್ಮೆಂಟ್ ಮೆಥಡ್ ಸ್ಯಾಂಡಿ ಸಾಯ್ಲಿಗೆ ಅಥವಾ ಕ್ಲೇಯಿ ಸಾಯ್ಲಿಗೆ ಅವೆರಡಕ್ಕೂ ಯಾವ ಮೆಥಡನ್ನು ಅಡಾಪ್ಟ್ ಮಾಡ್ತೀರಾ ಅಂತ ಹೇಳಿಕೊಂಡು ಒಂದು ಕನ್ಕ್ಲೂಷನ್ಗೆ ಬಂದು ಅದಕ್ಕೆ ಒಂದು ರಿಪೋರ್ಟನ್ನು ನೀವು ರೆಡಿ ಮಾಡಬೇಕಾಗುತ್ತೆ. ಆಲ್ ರೈಟ್, ಸೊ ದೀಸ್ ಆರ್ ದ ರೆಫರೆನ್ಸಸ್ ವಿಚ್ ಐ ಹ್ಯಾವ್ ಮೇಡ್ ಫಾರ್ ದಿಸ್ ಸೆಷನ್. ಸೊ ಯು ಕ್ಯಾನ್ ಗೋ ಥ್ರೂ ದ್ಯಾಟ್. ಇದಲ್ಲದೇ ನಿಮಗೆ ಬೇರೆ ಬೇರೆ ವೆಬ್ಸೈಟ್ಸ್ಗಳು, ಬೇರೆ ಬೇರೆ ರೆಫರೆನ್ಸಸ್ಗಳು ಸಿಗುತ್ತೆ. ಸೊ ಅದನ್ನು ಕೂಡ ನೀವು ರೆಫರ್ ಮಾಡಿಬಿಟ್ಟು ಕಂಟೆಂಟ್ ಬಗ್ಗೆ ಇನ್ನೂ ಡೀಪಾಗಿ ಸ್ಟಡಿ ಮಾಡಬಹುದು. ಸೊ ವಿ ಹ್ಯಾವ್ ರೀಚ್ಡ್ ದ ಎಂಡ್ ಸೆಷನ್ ಆಫ್ the content which is on safe bearing capacity improvement methods and safe bearing capacities values for different kinds of soil. So I would like to convey my gratitude to the moderator of this construction technology subject, that is Yoganand sir, and my course expert Rubina ma'am for continuous guidance support for completion of this session. Thank you one and all.